ಓಕೆ ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ನಿರ್ದೇಶಕರಾದಂತಹ ಇಂದ್ರಜಿತ್ ಲಂಕೇಶ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ 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 ಸರ್ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದ್ರೆ ನಿನ್ನೆ ಒಂದು 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 ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ರಿ ತಾವು ಹೌದು ಸ್ಯಾಂಡಲ್ವುಡ್ ನಲ್ಲಿ ನಡೀತಾ ಇದೆ ಡ್ರಗ್ಸ್ ದಂಧೆ ಅಂತಕ್ಕಂಥದ್ದು ಸೊ ನಿಮಗೆ ಇದರ ವಾಸನೆ ಎಷ್ಟು ವರ್ಷದಿಂದ ಇತ್ತು ಸರ್ ಇದು ಯಾವಾಗಿಂದ ಗೊತ್ತಿತ್ತು ತಮಗೆ ಇವಾಗ ಒಂದು ಮೂರನೇ ಪೀಳಿಗೆಯ ಒಂದು ನಟರು ನಟಿಯರು ಇವತ್ತಿನ ಇತ್ತೀಚೆಗೆ ಬಂದಿರೋಂಥ ಒಂದು ಕೆಲವೇ ಕೆಲವು ಸಿನಿಮಾಗಳು ಮಾಡಿರೋಂಥ ನಟರು ಮತ್ತು ಎಸ್ಪೆಷಲಿ ನಟಿಯರು ರಾತ್ರೋರಾತ್ರಿ ಫೇಮಸ್ ಆಗಿರೋಂಥವ್ರು ರಾತ್ರೋರಾತ್ರಿ ದುಡ್ಡು ಮಾಡಿರೋಂಥವ್ರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಕೇಳಿದ್ದಷ್ಟೇ ಅಲ್ಲ ಗೊತ್ತಿತ್ತು ಮತ್ತು ಎಲ್ಲೆಲ್ಲಿ ಪಾರ್ಟಿ ಮಾಡ್ತಾರೆ ಯಾವ್ಯಾವ ತೋಟದಲ್ಲಿ ಪಾರ್ಟಿ ಮಾಡ್ತಾರೆ ಯಾವ್ಯಾವ ರಿಸಾರ್ಟಲ್ಲಿ ಪಾರ್ಟಿ ಮಾಡ್ತಾರೆ ಯಾರ್ಯಾರ ರಾಜಕಾರಣಿ ಮನೆಯಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರೆ ಆಮೇಲೆ ಏನೇನು ತೊಗೊಳ್ತಾ ಇದ್ದಾರೆ ಡ್ರಗ್ಸು ಇದೆಲ್ಲ ಗೊತ್ತಿತ್ತು ಇದೆಲ್ಲ ಗೊತ್ತಾದ ನಂತರ ನಾವು ಮತ್ತು ಹಿರಿಯ ನಟರು ನಿರ್ಮಾಪಕರು ಇದ್ರ ಬಗ್ಗೆ ಮಾತಾಡಿ ಶಾಕ್ ಆಗಿದ್ದು ಉಂಟು ಮತ್ತು ಹಿರಿಯ ನಟರು ಈಗಾಗಲೇ ನನ್ನ ಸ್ನೇಹಿತರೆಲ್ಲ ಇದ್ರ ಬಗ್ಗೆ ಒಂದು ನೋವನ್ನು ವ್ಯಕ್ತಪಡಿಸಿದ್ದು ಉಂಟು ಸೊ ಈ ಥರ ಇನ್ಸಿಡೆಂಟ್ಸ್ ಆಗ್ತಾ ಇದ್ದಾಗ ನಾನು ಯಾಕೆ ಕ್ಯಾಮ್ರಾ ಮುಂದೆ ಬಂದೀನಿ ಅಂದರೆ ನಿಮ್ಮ ಒಂದು ಹೆಡ್ಲೈನು ಅಂದರೆ ವಾಹಿನಿಯ ಮತ್ತು ಪತ್ರಿಕೋದ್ಯಮದ ಪತ್ರಕರ್ತರ ಒಂದು ಹೆಡ್ಲೈನ್ ನೋಡಿ ಇಡೀ ಚಿತ್ರರಂಗ ಕನ್ನಡ ಚಿತ್ರರಂಗ ಡ್ರಗ್ ಮಾಫಿಯಾದಲ್ಲಿ ಅಂತ ಹೆಡ್ಲೈನ್ ಬಂತು ಮತ್ತು ಇಡೀ ಚಿತ್ರರಂಗ ಅಲ್ಲ ಇದು ಇವತ್ತಿನ ಮೂರನೇ ಜನರೇಷನ್ನಿನ ಮೂರನೇ ಪೀಳಿಗೆಯ ನಟರು ನಟಿಯರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಹಿರಿಯ ನಿರ್ದೇಶಕರ ಮಗ ಹಿರಿಯ ನಟರ ಮಕ್ಕಳು ಮತ್ತು ರಾಜಕಾರಣಿಗಳ ಮಕ್ಕಳು ಮತ್ತು ಮಾಡೆಲ್ ಕೋಆರ್ಡಿನೇಟರ್ಗಳ ಮಕ್ಕಳು ಮತ್ತು ನಾನು ಹೀಗೆ ಹೇಳ್ದಂಗೆ ಒಂದು ಸ್ವಲ್ಪ ದುಡ್ಡಿರೋಂಥವರು ಆಡಿ ಕಾರು ಮರ್ಸಿಡೀಸ್ ಬೆನ್ಸು ಜಾಗ್ವರ್ ಕಾರು ಈ ಥರದ್ದೆಲ್ಲ ಇರೋರು ಇವರು ಬಂದು ಹುಡುಗಿಯರನ್ನ ಮತ್ತು ನಟಿಯರನ್ನ ಈ ಪಾರ್ಟಿಗೆ ಕರ್ಕೊಂಬಂದು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಬೇಕು ಇಡೀ ಚಿತ್ರರಂಗ ಹಿರಿಯ ನಟರು ನಟಿಯರು ನಿರ್ಮಾಪಕರು ಇದರಲ್ಲೆಲ್ಲ ಭಾಗಿಯಾಗಿಲ್ಲ ನನಗೆ ಗೊತ್ತಿದೆ ಆದರೂ ಅವರು ಅವ್ರಿಗೊಂದು ಸಂಸ್ಕಾರ ಇದೆ ಅವ್ರಿಗೊಂದು ಡಿಸಿಪ್ಲಿನ್ ಇದೆ ಶಿಸ್ತಿದೆ ಮತ್ತು ನಾನೇ ನೋಡಿದ್ರಂಗೆ ಹಲವಾರು ನಟಿಯರು ಬರೀ ಪಾರ್ಟಿಗಳಲ್ಲ ಹಲವಾರು ಕೆಲವು ಇವತ್ತು ಬಂದಿರೋಂಥ ನಟಿಯರು ಇತ್ತೀಚೆಗೆ ಒಂದು ಸ್ವಲ್ಪ ಖ್ಯಾತಿನ ಪಡೆದಿರೋರು ದುಡ್ಡು ಮಾಡಿರೋರು ಡಿಸೈನರ್ ವೇರ್ಗಳನ್ನ ಹಾಕ್ಕೊಳ್ಳೋರು ಮತ್ತು ಪತ್ರಿಕೆಗಳು ಆಗಾಗ ಫೋಟೋಗಳು ಹಾಕ್ಸ್ಕೊಳ್ಳೋರು ಇವರೆಲ್ಲ ಬರೀ ಪಾರ್ಟಿಗಳಲ್ಲ ಶೂಟಿಂಗ್ ಸಮಯದಲ್ಲೂ ವ್ಯಾನಿಟಿ ವ್ಯಾನಲ್ಲಿ ತಗೊಳ್ಳೋಂಥ ಇನ್ಸಿಡೆಂಟ್ಸು ನನ್ನ ಕಣ್ಣು ಮುಂದೆ ಮತ್ತು ನನಗೆ ಗೊತ್ತಿರೋಂಗೆ ನಡೆದಿದೆ ಇಷ್ಟು ಹೇಳಬಲ್ಲೆ ನಾನು ಸರ್ ಒಂದು ಮಾತು ತಾವು ಹೇಳಿದ್ರಿ ಮೂರನೇ ಪೀಳಿಗೆಯ ನಟ ನಟಿಯರು ಅಂತ ಏನು ಸರ್ ಈ ಡ್ರಗ್ಸ್ ಅಂತಂದರೆ ಈ ನಶೆಯ ಜಾಲಕ್ಕೆ ಬಿದ್ದು ಇವರು ಇನ್ವಾಲ್ವ್ ಆಗ್ತಾರಾ ಅಥವಾ ಏಕಾಏಕಿ ದುಡ್ಡು ಮಾಡಬೇಕು ಅಂತ ಬರ್ತಾರಾ ಈ ಡ್ರಗ್ಸ್ನಲ್ಲೇ ದುಡ್ಡು ಕಂಡಿರೋರು ಇದ್ದಾರಾ ಈ ಫೀಲ್ಡಲ್ಲಿ ಅಂತ ಸಿ ದುಡ್ಡು ಮಾಡೋರು ಈ ಡ್ರಗ್ಸಿಂದ ಯಾರು ಅಂದರೆ ಈ ಡ್ರಗ್ ಮಾಫಿಯಾ ಮತ್ತು ಡ್ರಗ್ ಏಜೆಂಟ್ಸ್ಗಳು ಅವರು ಈ ಥರ ಒಂದು ಸೆಲೆಬ್ರಿಟೀಸ್ಗಳಿಗೆ ನಟರಿಗೆ ನಟಿಯರಿಗೆ ಮಾರಿಬಿಟ್ಟು ಒಂದಕ್ಕೆ ಐದರಷ್ಟು ಒಂದಕ್ಕೆ ಆರರಷ್ಟು ಮಾರ್ತಾಯಿದ್ದಾರೆ ಅವರ ಒಂದು ದಂಧೆ ಅದಾದರೆ ಇಲ್ಲಿ ಡ್ರಗ್ಸ್ ತಗೊಳ್ತಾ ಇರೋರು ದುಡ್ಡಿಗೆ ಅಂತ ಅಲ್ಲ ಫಸ್ಟು ಈ ಪಾರ್ಟಿಗಳಲ್ಲಿ ಯಾರ್ಯಾರು ಈ ಹಿರಿಯ ರಾಜಕಾರಣಿಗಳ ಮಕ್ಕಳು ಮತ್ತು ನಟರು ಈ ನಟಿಯರಿಗೆ ಅವಕಾಶ ಸಿಗಬೇಕಾಗಿರೋದು ಪಿಕ್ಚರ್ಗಳು ಸಿಗಬೇಕಾಗಿರೋದು ಪ್ರಚಾರ ಸಿಗಬೇಕಾಗಿರೋಂಥ ನಟಿಯರು ಅದು ಮತ್ತು ಕೆಲವು ಪತ್ರಕರ್ತರು ಇವರೆಲ್ಲ ಸೇರೋದು ಮತ್ತು ನಶೆ ಒಂದು ಕಡೆ ಆದರೆ ಇನ್ನೊಂದು ಆಟ ಇವರಿಗೆ ಮತ್ತು ಒಂದು ಫ್ಯಾಷನ್ ಆಟ ಯಾವ ಥರ ಅಂತಂದರೆ ಈ ಸಿನಿಮಾಗಳಲ್ಲೆಲ್ಲ ನೋಡಿರ್ಬೇಕು ನೀವು ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಅಂತ ಇಂಗ್ಲೀಷ್ ಸಿನಿಮಾ ಮತ್ತು ಹಲವಾರು ಸಿನಿಮಾಗಳಲ್ಲಿ ಕೊಕೇನ್ ಮಾಡೋದು ಇವತ್ತು ಇಂಗ್ಲೀಷ್ ಮಾಧ್ಯಮಗಳು ನ್ಯಾಷನಲ್ ಮೀಡಿಯಾನಲ್ಲಿ ನೀವು ಬಾಲಿವುಡ್ ಸ್ಟಾರ್ಸು ಮತ್ತು ಬಾಲಿವುಡ್ ಆರ್ಟಿಸ್ಟ್ಗಳು ತೊಗೊತಾರೆ ಅಂತ ಇವಾಗೆಲ್ಲ ಬಹಿರಂಗ ಆಗಿದೆ ಆದರೆ ಇಲ್ಲಿ ಅದರಷ್ಟೇ ಆ ಮಟ್ಟಕ್ಕಿಲ್ಲ ಅಂತಲ್ಲ ಅದರಷ್ಟೇ ಅದೇ ಎಲ್ಲ ಡ್ರಗ್ಸ್ಗಳು ಈ ವೀಡು ಕೊಕೇನು ಮತ್ತು ಎಲ್ ಎಸ್ ಡಿ ಮತ್ತು ಇನ್ನೂ ಹೆಚ್ಚು ಹಲವಾರು ಈ ಥರದ್ದೆಲ್ಲ ತಗೊಳ್ತಾರೆ ಮತ್ತು ನಾನು ಹೇಳಿದಂಗೆ ನೀವು ಹೇಳಿದ್ರಿ ದುಡ್ಡು ಅಂತ ಇಲ್ಲೆಲ್ಲ ಇನ್ವಾಲ್ವ್ ಆಗಿ ಅವ್ರಿಗೆ ಪ್ರಚಾರ ಸಿಕ್ಕಿ ಮತ್ತು ನೆಕ್ಸ್ಟ್ ಡೇ ಪತ್ರಿಕೆಯಲ್ಲಿ ಫೋಟೋ ಬರಬೇಕು ಅವ್ರಿಗೆ ಒಂದು ಎಂಡಾರ್ಸ್ಮೆಂಟ್ ಸಿಕ್ಕಬೇಕು ಮತ್ತು ಡಿಸೈನರ್ ಹಾಕೋಬೇಕು ಮತ್ತು ಹನಿ ಟ್ರ್ಯಾಪು ಪ್ರಾಸ್ಟಿಟ್ಯೂಷನು ಈ ಥರ ಎಲ್ಲ ಇದೆಲ್ಲ ಒಂದು ಚೈನ್ ಇದು ಒಂದು ಜಾಲ ಒಂದು ವೆಬ್ ಇದು ಈ ಥರದ್ದೆಲ್ಲ ಒಂದಕ್ಕಿಂತ ಒಂದು ಕನೆಕ್ಷನ್ ಇದೆ ನನಗೆ ಯಾರೋ ಕೇಳಿದ್ರು ದುಡ್ಡಿಗೂ ದುಡ್ಡು ಮಾಡೋದಕ್ಕೂ ಮತ್ತು ಡ್ರಗ್ ಮಾಫಿಯಾಗೋ ಏನು ಸಂಬಂಧ ಅಂತ ಕೇಳಿದ್ರು ಇದೆಲ್ಲ ಸಂಬಂಧ ಇದೆ ಯಾಕಂದರೆ ಈ ಹಿಂದೆ ಪೊಲೀಸ್ ಕಮಿಷನರೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದು ಹನಿ ಟ್ರ್ಯಾಪ್ ಮಾಡ್ತಾಯಿದ್ದಾರೆ ಕೆಲವು ನಟಿಯರು ಇದು ಕೆ ಪಿ ಎಲ್ ಟೂರ್ನಮೆಂಟಲ್ಲಿ ಮತ್ತು ಹನಿ ಟ್ರ್ಯಾಪ್ ಮಾಡಿದವರು ಇವತ್ತು ಏಕಾಏಕಿ ರಾತ್ರೋರಾತ್ರಿ ಜಾಗ್ವರ್ ಕಾರ್ ತೊಗೊಂಡಿದ್ದಾರೆ ಆಡಿ ಕಾರ್ ತೊಗೊಂಡಿದ್ದಾರೆ
ಅಪಾರ್ಟ್ಮೆಂಟ್ಗಳು ತೊಗೊಂಡಿದ್ದಾರೆ ಅಂತ ಹೇಳಿದ್ರು ಹೊರತು ಹೆಸರುಗಳನ್ನ ಬಹಿರಂಗಪಡಿಸಿಲ್ಲ. ಅವ್ರಿಗೆ ಹೆಸರು ಗೊತ್ತಿದೆ, ಇನ್ವೆಸ್ಟಿಗೇಷನ್ ಆಗಿದೆ ಹಲವಾರು ರಾಜಕಾರಣಿಗಳ ಭಯದಿಂದ, ಯಾಕಂದ್ರೆ ಅವ್ರ ಮಕ್ಕಳು ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವರ ಪ್ರೆಷರಿಂದ ಬಹಿರಂಗಪಡಿಸೋಕ್ಕಾಗಿಲ್ಲ, ಬಹಿರಂಗಪಡಿಸಬೇಕು. ಅದರಿಂದ ಮುಂದೆ ಹೋಗಿ ಇದೇ ನಟಿಯರು ಮತ್ತು ಇದೇ ಕೆಲವು ಸಿನಿಮಾಗಳು ಮಾಡಿರೋಂಥ ನಟರು ಇವರೆಲ್ಲ ಫ್ರೆಂಡ್ಸು. ಇವರೆಲ್ಲ ಎರಡು ಮೂರು ಸಿನಿಮಾ ಮಾಡಿ ಒಂದು ಸ್ವಲ್ಪ ಪ್ರಚಾರ ಸಿಕ್ತು, ಒಂದು ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ಈಗಾಗಲೇ ಅವರೆಲ್ಲ ನಟರು ಪ್ರಚಾರ ಸಿಕ್ತವರೆಲ್ಲ ದೊಡ್ಡ ದೊಡ್ಡ ಖ್ಯಾತ ನಟರ ಮಕ್ಕಳು, ಖ್ಯಾತ ನಿರ್ದೇಶಕರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ಇವರೆಲ್ಲ ಸೇರಿ ಈ ನಟಿಯರ ಜೊತೆ ಪಾರ್ಟಿ ಮಾಡೋದು. ಇಲ್ಲಿ ಬರೀ ಡ್ರಗ್ಸ್ ಅಲ್ಲ, ಸಿನಿಮಾಗಳು ನೆಕ್ಸ್ಟು ಅವರ ನಟಿಯರಿಗೆ ಸಿಗುತ್ತೆ, ಪ್ರಚಾರ ಸಿಗುತ್ತೆ, ಅಡ್ವರ್ಟೈಸ್ಮೆಂಟ್ಸ್ ಎಂಡಾರ್ಸ್ಮೆಂಟ್ಸ್ಗಳು ಸಿಗುತ್ತೆ, ಇದರಿಂದ ದುಡ್ಡು ಬರುತ್ತೆ. ಅದಕ್ಕೋಸ್ಕರ ಈ ಡ್ರಗ್ಗೆ ಇವರು ಪಾರ್ಟಿಗಳಿಗೆ ಇನ್ವಾಲ್ವ್ ಆಗ್ತಾರೆ. ಈ ಪಾರ್ಟಿಗಳು ಒಂದು ಆಟ ಆಗುತ್ತೆ, ಆಟದಿಂದ ಒಂದು ಚಾಲೆಂಜ್ ಆಗುತ್ತೆ. ಚಾಲೆಂಜ್ ಯಾವ ಥರ ಅಂತಂದರೆ ನಾನು ಹಿಂದೆ ಹೇಳಿದೆ, ಇಂಗ್ಲೀಷ್ ಪಿಕ್ಚರ್ಗಳಲ್ಲಿ ಈ ಕೊಕ್ಕೆಯನ್ನು ತೋರಿಸ್ತಾರೆ, ಈ ಮೂಗಿಗೆ ಎಳ್ಕೊಳ್ಳೋ ಅಂತ ತೋರಿಸಿದ್ದಾರೆ. ಆ ಥರ ಇವರು ಒಂದು ರೋ ಅಲ್ಲ, ಎರಡು ರೋ ಅಲ್ಲ, ಮೂರು ರೋ ಮಾಡ್ತೀನಿ ಅಂತ ಚಾಲೆಂಜು. ಇದರಿಂದ ಬ್ರೈನ್ ಹ್ಯಾಮರೇಜ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಇದೆಲ್ಲ ಆಗಿದೆ. ನಾನು ಹಿಂದೆ ಹಿರಿಯ ನಟರ ಜೊತೆ ಎಲ್ಲ ಇದೆಲ್ಲ ಬಗ್ಗೆ ಇದ್ರ ಬಗ್ಗೆ ಈ ಥರ ನಡೀತಾ ಇದೆ. ಇವತ್ತು ನಿನ್ನೆ ಮೊನ್ನೆ ಬಂದಿರೋ ನಟರು ನಟಿಯರು ಈ ಥರ ಪಾರ್ಟಿ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ, ಯಾವಾಗ ಮಾಡಿದ್ರು, ರಾತ್ರಿ 4 ಗಂಟೆ ಬೆಳಗ್ಗೆ 4 ಗಂಟೆ 5 ಗಂಟೆ ತನಕ ಆಗ್ತಾ ಇದೆ ಅಂತೆಲ್ಲ ಡಿಸ್ಕಸ್ ಮಾಡಿದಾಗ, ಇದೊಂದೇ ಸಾವಲ್ಲ, ಇನ್ನೂ ಹಲವಾರು ಸಾವುಗಳು ಆಗುತ್ತೆ, ಈ ಥರ ಪಾರ್ಟಿ ಮಾಡ್ತಾರೆ, ಚಾಲೆಂಜ್ ತೊಗೊಂತಿದ್ದಾರೆ, ಇದರಿಂದ ಏನು ರಿಸಲ್ಟ್ ಆಗುತ್ತೆ ಅಂತ ಗೊತ್ತಿಲ್ಲದೇನೋ. ನೀನು ಒಂದು ರೋ ಮಾಡ್ತೀಯಾ, ನಾನು ಎರಡು ರೋ ಮಾಡ್ತೀನಿ, ನೀನು ಎರಡು ರೋ ಮಾಡ್ತೀಯಾ, ನಾನು 3 ರೋ ಮಾಡ್ತೀನಿ ಅಂತ ಚಾಲೆಂಜ್. ಅದರಿಂದ ಇವತ್ತು ಹಲವಾರು ನಟರು ಮುಂದೆ ಬ್ರೈನ್ ಸ್ಟ್ರೋಕ್ ಆಗ್ಬೋದು, ಸ್ಟ್ರೋಕ್ ಇದು ಹಾರ್ಟ್ ಅಟ್ಯಾಕ್ ಆಗ್ಬೋದು. ಈ ಹಿಂದೆ ಒಬ್ಬ ನಟ ತೀರೋದ್ರು, ಅದ್ರದ್ದು ಪೋಸ್ಟ್ ಮಾರ್ಟಮೇ ಆಗಲಿಲ್ಲ. ಯಾಕಾಗಲಿಲ್ಲ? ರಾಜಕಾರಣಿಗಳ ಪ್ರೆಷರಾ, ಇಲ್ಲ ಪೊಲೀಸ್ ಆಫೀಸರ್ಸು ಅದಕ್ಕೆ ಇನ್ವಾಲ್ವ್ ಆಗಿದ್ರಾ, ಅಥವಾ ಅವ್ರಿಗೊಂಥರ ಪ್ರೆಷರ್ ಇತ್ತಾ? ಇದೇ ಸುಶಾಂತ್ ಸಿಂಗ್ ರಜಪೂತ್ ತೀರೋದ ಮೇಲೆ ಪೋಸ್ಟ್ ಮಾರ್ಟಮ್ದೇ ಡಿಸ್ಕಷನ್ ಆಗಿದೆ ನ್ಯಾಷನಲ್ ಮೀಡಿಯಾನಲ್ಲಿ. ಹೌದೌದು, ಡ್ರಗ್ ಮಾಫಿಯಾ ಆಚೆ ಬಂದಿದೆ, ಹೊರಗೆ ಬಂತು. ನಾನು ಕೇಳ್ತಾ ಇರೋದಷ್ಟೇ, ಈ ಡ್ರಗ್ ಮಾಫಿಯಾ ಅಲ್ಲಿ ಅವಾಗಿಂದನೇ ಇತ್ತ? ಅವಾಗಿಂದನೇ ತೊಗೊಳ್ತಾ ಇದ್ರು, ಖಂಡಿತ ತೊಗೊಳ್ತಾ ಇದ್ರು. ಅವಾಗ ನಡೀತಾ ಇತ್ತು ಈ ಥರ ಪಾರ್ಟಿಗಳು, ರೇವ್ ಪಾರ್ಟಿಗಳು. ಅದಕ್ಕೆ ತನಿಖೆ ಆಗಬೇಕು, ಬಹಿರಂಗ ಪಡಿಸ್ಬೇಕು ಅಂತ ಹೇಳ್ತಾ ಇರೋದು. ಯಾರ್ಯಾರು ತೊಗೊಳ್ತಾ ಇದ್ದಾರೆ ಇದು, ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರು ಈ ಜಾಲದಲ್ಲಿದ್ದಾರೆ, ಯಾರ್ಯಾರು ಪ್ರಚಾರ ಬೇಕಾಗಿದೆ. ಇನ್ನೊಂದು ತಮಾಷೆ ಅಂದರೆ, ಇಲ್ಲಿ ಇನ್ವಾಲ್ವ್ ಆಗಿರೋರೇ ಇವತ್ತು ಸ್ಟೇಟ್ಮೆಂಟ್ಸ್ಗಳು ಕೊಡ್ತಾ ಇದ್ದಾರೆ, ಡ್ರಗ್ ಮಾಫಿಯಾ ಆ ಥರ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ, ಡ್ರಗ್ಸ್ ಎಲ್ಲ ಇಲ್ಲ, ಇದೆಲ್ಲ ಊಹಾಪೋಹಗಳು ಅಂತ. ಅದನ್ನು ಪತ್ರಕರ್ತರು ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ, ಹೌದಾ ಅಂತ ಅಂದ್ಬಿಟ್ಟು ಅವ್ರು ಫೋಟೋ ಹಾಕ್ತಾರೆ. ನನಗೆ ಹಾಸ್ಯಾಸ್ಪದ ಇದು. ತನಿಖೆಗಳಲ್ಲಿ ಪೊಲೀಸ್ ಆಫೀಸರ್ಸ್ ಹತ್ರ ಹೆಸರಿದೆ, ಅವರು ಬಹಿರಂಗ ಪಡಿಸ್ತಿದ್ರೆ ಏನೇನು ಅನಾಹುತ ಆಗುತ್ತೆ ಅಂತ ಕಣ್ಮುಂದೆ ನಡೀತಾ ಇದೆ ಇವತ್ತು. ಯಾಕೆ ಸರ್ ಹಾಗಾದ್ರೆ? ಈಗ ನ್ಯಾಷನಲ್ ಮೀಡಿಯಾ ಸ್ಯಾಂಡಲ್ವುಡ್ ನಲ್ಲಿ ಏನೇ ಸಮಸ್ಯೆಗಳು ಮಾಡಲಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಪೀರಿಯಡ್ ಇಂದ ಸ್ಯಾಂಡಲ್ವುಡ್ ನಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ನೀವು ನೀವುಗಳೇ ಒಗ್ಗಟ್ಟಾಗಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಇದ್ರಿ. ಈಗ ನೀವು ಹೇಳ್ತಾ ಇದ್ದೀರಾ ನಾನು ಈ ವಿಚಾರನ ಡಿಸ್ಕಸ್ ಮಾಡಿದ್ದೀನಿ ಹಿರಿಯರ ಜೊತೆ ಅಂತ, ಯಾರು ಯಾರಿಗೂ ಎಚ್ಚರಿಕೆ ಕೊಡ್ತಕ್ಕಂಥ ಸ್ಥಿತಿನಲ್ಲಿ ಇಲ್ವಾ? ಈ ಸಮಸ್ಯೆಯನ್ನು ಸ್ಯಾಂಡಲ್ವುಡ್ ಒಳಗಡೆ ಬಗೆಹರಿಸ್ಕೊಳ್ಳೋಕ್ಕಾಗಲ್ವಾ ಸರ್? ಬಗೆಹರಿಸ್ಕೊಳ್ಳೋದಕ್ಕೆ ಇದು ಒಂದು ನಶೆಯ ದಂಧೆ, ಇದು ಹಣಕಾಸಿನ ದಂಧೆ. ಹಲವಾರು ಇವತ್ತು ರಾಜಕಾರಣಿಗಳ ಮಕ್ಕಳು, ಈ ನಟರ ಮಕ್ಕಳು, ಖ್ಯಾತ ನಟರ ಮಕ್ಕಳು, ಖ್ಯಾತ ನಿರ್ದೇಶಕರ ಮಕ್ಕಳು ಇವರೆಲ್ಲ ಇನ್ವಾಲ್ವ್ ಆಗಿರೋದ್ರಿಂದ, ಇದು ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ನಟರು ನನ್ನ ಜೊತೆ ಅವರ ನೋವನ್ನು ವ್ಯಕ್ತಪಡಿಸಿರೋದ್ರಿಂದ, ಇದು ಯಾಕೆ ಪೊಲೀಸ್ ಆಫೀಸರ್ಸ್ ಯಾಕೆ ತನಿಖೆ ಮಾಡಿ ಬಹಿರಂಗ ಪಡಿಸಬಾರ್ದು? ಕನ್ನಡ ಚಿತ್ರರಂಗದವರೇ ಮಾಡಿದ್ರೆ ಅವ್ರದೊಂದೇನೋ ಜಲಸಿ ಅಂತಾರೆ, ಇಲ್ಲ ಇದಕ್ಕೆ ಆ್ಯಕ್ಷನ್ ತೊಗೊಳ್ಳೋರು ಯಾರು? ಒಂದು ಲೀಡರ್ಶಿಪ್ ಕೊರತೆ ಇದೆ ಇವತ್ತು. ಯಾಕೆ ಈ ಲೀಡರ್ಶಿಪ್ಗೆ ಕೊರತೆ ಇರೋರು, ಲೀಡರ್ಶಿಪ್ಪಲ್ಲಿ ಇರೋರು ಯಾಕೆ ಬಹಿರಂಗ ಪಡಿಸ್ತಾ ಇಲ್ಲ ಇವತ್ತು? ಹಲವಾರು ಜನ ಇವತ್ತು ಗೊತ್ತಿದೆ ಯಾರ್ಯಾರು ಇವತ್ತು ಲೀಡರ್ಶಿಪ್ಗೋಸ್ಕರ ಅವರ ಒಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆ. ಅವರು ನೋವಿಂದ ಒಂದು ಎರಡು ಮಾತುಗಳನ್ನ ಆಡಿರೋದು ನಮ್ಮ ಕಿವಿಗೆ ಬಿದ್ದಿದೆ. ಯುವ ನಟರು ಯಾಕೆ ಈ ಥರ ಆಗ್ತಾಯಿದ್ದಾರೆ, ಯಾಕೆ ಈ ಥರ ಇನ್ವಾಲ್ವ್ ಆಗ್ತಾಯಿದ್ದಾರೆ, ಯುವ ನಟಿಯರು ಯಾಕೆ ಈ ದುಡ್ಡಿನ ಒಂದು ಮೋಹಕ್ಕೆ, ವ್ಯಾಮೋಹಕ್ಕೆ ಬಿದ್ದಿದ್ದಾರೆ, ಪ್ರಚಾರಿನ ವ್ಯಾಮೋಹಕ್ಕೆ ಯಾಕೆ ಬಿದ್ದಿದ್ದಾರೆ, ನಶೆಯ ಒಂದು ವ್ಯಾಮೋಹಕ್ಕೆ ಯಾಕೆ ಬಿದ್ದಿದ್ದಾರೆ? ಸರ್ ಹಾಗಾದ್ರೆ ನಿಮಗೆ ಪ್ರೊಟೆಕ್ಷನ್ ಸಿಕ್ಕಿದ್ರೆ ಯಾರ್ಯಾರು ಇದಾರೆ ಅಂತಕ್ಕಂಥದ್ದು ಹೆಸರುಗಳನ್ನ ತಾವು ಡಿಸ್ಕ್ಲೋಸ್ ಮಾಡೋದಕ್ಕೆ ರೆಡಿ ಇದ್ದೀರಾ ಸರ್? ಸಿ ನನಗೇನು ಪ್ರೊಟೆಕ್ಷನ್ ಬೇಡ, ನಾನು ಒಬ್ಬ ಪತ್ರಕರ್ತ, ತನಿಖೆಗಳು ಹಲವಾರು ಮಾಡಿದ್ದೀನಿ,
ಮತ್ತು ನಮ್ಮ ತಂದೆನೂ ಕೂಡ ತನಿಖೆ ವರದಿಗಳನ್ನ ಹಲವಾರು ಮಾಡಿ ಸರ್ಕಾರಗಳನ್ನ ಬೀಳಿಸಿದ್ದಾರೆ. ನನಗೇನು ಪ್ರೊಟೆಕ್ಷನ್ ಏನು ಬೇಕಾಗಿಲ್ಲ, ಅದು ತಪ್ಪು ಕೇಳಿದಿರ. ಪ್ರೊಟೆಕ್ಷನ್ಕ್ಕಿಂತ ನಮಗೆ ಸಪೋರ್ಟ್ ಬೇಕು ಅಷ್ಟೇ ಹೊರತು, ಈ ನಿನ್ನೆ ಮೊನ್ನೆ ಬಂದಿರೋ ನಟರು ನಟಿಯರಿಂದ ನನಗೇನು ಪ್ರೊಟೆಕ್ಷನ್ ಬೇಕಾಗಿಲ್ಲ. ಮತ್ತು ಅವರು ಹೆಸರುಗಳನ್ನ ನಾನು ಬಹಿರಂಗ ಪಡಿಸ್ಬೋದು, ಮತ್ತು ಕಮಿಷನರು ಅಥವಾ ಯಾರು ತನಿಖೆ ಮಾಡ್ತಾ ಇದ್ದಾರೋ, ಸಂದೀಪ್ ಪಾಟೀಲ್ ಇರ್ಬೋದು, ಕಮಲ್ ಪಂತ್ ಇರ್ಬೋದು, ಇವರಿಗೆಲ್ಲ ಯಾರು ಬೇಕಾದ್ರೆ ನಾನು ಅವ್ರನ್ನ ನಾನು ಸಪೋರ್ಟಿವ್ ಎವಿಡೆನ್ಸ್ ಆಗಿ ಹೇಳಬಲ್ಲೆ. ಏನೇನು ನಡೀತಾ ಇದೆ, ಎಲ್ಲೆಲ್ಲಿ ನಡೀತಾ ಇದೆ, ಏನೇನು ತೊಗೊಂತಾ ಇದ್ದಾರೆ ಡ್ರಗ್ಸು, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಬಲ್ಲೆ. ಆದರೆ ಹೇಳದಾದ ನಂತರ ನೀವು ಅದಕ್ಕೆ ಆ್ಯಕ್ಷನ್ ತೊಗೊಳ್ತೀವ ಅನ್ನೋದೊಂದು ಸಪೋರ್ಟಿಂಗ್ ಇದಾಗಿ ನಮಗೆ ಒಂದು ಬಲಪಡಿಸಿದ್ರೆ ಹೇಳ್ಬೋದು. ಇದು ಯಾವತ್ತು ಇಲ್ಲಿ ತನಕ ನೀವು ಹನಿ ಟ್ರ್ಯಾಪನ್ನು ಎಕ್ಸ್ಪೋಸ್ ಮಾಡಿದ್ರಿ, ನಿಮ್ಮ ವಾಹಿನಿ ಮೂಲಕ ಹನಿ ಟ್ರ್ಯಾಪ್ ಆಗ್ತಾ ಇದೆ ಹಿಂಗೆ ಕೆ ಪಿ ಎಲ್ ಅಲ್ಲಿ, ಮತ್ತು ಹಲವಾರು ನಟಿಯರು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ, ಹಲವಾರು ನಟಿಯರು ರಾತ್ರಿ ಜಾಗುವರು ಮರ್ಸಿಡಿಸಲ್ಲಿ ಓಡಾಡ್ತಿದ್ದಾರೆ ಅಂತೆಲ್ಲ ಬಂತು. ಆದರೆ ಇಲ್ಲಿ ತನಕ ಯಾರು ಹೆಸರುಗಳು ಬಹಿರಂಗ ಆಯ್ತಾ ಇಲ್ಲ, ಅವ್ರ ಬಗ್ಗೆ ತನಿಖೆ ಆಯ್ತಾ, ಅವ್ರಿಗೇನಾರ ಶಿಕ್ಷೆ ಆಯ್ತಾ? ಇವತ್ತೊಬ್ಬ ನಟನ ಒಂದು ಸಾವಾಗುತ್ತೆ, ಪೋಸ್ಟ್ ಮಾರ್ಟಮ್ ಮಾಡಿದ್ರ, ಯಾರ ಪ್ರಶ್ನೆ ಕೇಳಿದ್ರ ಅದ್ರ ಬಗ್ಗೆ, ಅದು ಯಾಕಾಯಿತು ಅನ್ನೋದು. ಮತ್ತು ಹಲವಾರು ರಾಜಕಾರಣಿಗಳು ಇದರಲ್ಲಿ ಪ್ರೆಷರ್ ಹಾಕಿದ್ರು, ಮಲ್ಲು ಹಲವಾರು ಜನ ಇವತ್ತು ಪೊಲೀಸ್ ಆಫೀಸರ್ಸು ಪ್ರೆಷರಲ್ಲಿದ್ದಾರೆ, ಯಾಕೆ ಅನೌನ್ಸ್ ಮಾಡಬಾರ್ದು, ಯಾಕೆ ತನಿಖೆ ಮಾಡಬಾರ್ದು? ಇದೇ ಇವ ಅದೇ ಇವತ್ತು ನ್ಯಾಷನಲ್ ಮೀಡಿಯಾನಲ್ಲಿ ಆದರೆ ಪೋಸ್ಟ್ ಮಾರ್ಟಮ್ ಯಾಕೆ ಮಾಡಲಿಲ್ಲ, ಏನು ಪೋಸ್ಟ್ ಮಾರ್ಟಿನ ರಿಸಲ್ಟ್ಸು ಪಬ್ಲಿಕ್ ಡೊಮೈನಲ್ಲಿ ಬರ್ತಾ ಇದೆ, ವಾಟ್ಸಪ್ ಮೆಸೇಜಸ್ಗಳು ಬರ್ತಾ ಇದೆ ಪಬ್ಲಿಕ್ ಡೊಮೈನಲ್ಲಿ, ಯಾರ್ಯಾರು ಡ್ರಗ್ಸ್ ತೊಗೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ, ಮಾಧ್ಯಮದೊಳು ಇವತ್ತು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನೀವಾಗ ಒಂದು ಮುಖ್ಯ ಸ್ಥಾನದಲ್ಲಿದ್ದೀರಾ, ಮತ್ತು ಈ ಥರ ಒಂದು ವರದಿಯನ್ನು ರಿಪೋರ್ಟ್ ಮಾಡ್ತಾ ಇದ್ದೀರಾ, ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ನಿಜವಾಗ್ಲು ಧನ್ಯವಾದಗಳು ಹೇಳಬೇಕು. ಅದ್ರ ಮುಂದೆ ಇಲ್ಲಿಗೆ ಬಿಡಬೇಡಿ, ಹೆಸರುಗಳನ್ನ ಬಹಿರಂಗಪಡಿಸಿ ಅಂತ ನೀವು ಅದನ್ನು ಕೇಳಬೇಕು ನಿಮ್ಮ ವಾಹಿನಿ ಮೂಲಕ. ಇದಕ್ಕೆ ತನಿಖೆ ಆಗಬೇಕು. ಯಾಕೆ ಅಂತಂದರೆ ಇಡೀ ಚಿತ್ರರಂಗ ಇದರಲ್ಲಿ ಡ್ರಗ್ಸಲ್ಲಿಲ್ಲ. ಈ ಕೆಲವು ಮೊನ್ನೆ ಬಂದಿರೋಂಥ ನಟರು ಮತ್ತು ನಟಿಯರು ಇದರಲ್ಲಿದ್ದಾರೆ, ಮತ್ತು ಅವ್ರಿಗೆ ಯಾವುದೇ ಒಂದು ಶಿಸ್ತಿಲ್ಲ, ಬರೀ ಪಾರ್ಟಿಗಳಲ್ಲಿ ಮಾಡ್ತಾ ಇಲ್ಲ, ಸೆಟ್ಗಳಲ್ಲಿ ಮಾಡ್ತಾ ಇದ್ದಾರೆ, ವ್ಯಾನಿಟಿ ವ್ಯಾನಲ್ಲಿ ಮಾಡ್ತಾ ಇದ್ದಾರೆ, ಮತ್ತು ರಾತ್ರಿ ದುಡ್ಡು ಮಾಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಹೆಸರುಗಳನ್ನ ಬಹಿರಂಗಪಡಿಸ್ಬೇಕು ನಿಮ್ಮ ಮೂಲಕ. ಅದನ್ನು ನೀವು ಮುಂದೆ ಬರೆಸಿ, ಯಾಕಂತಂದರೆ ನಮ್ಮ ರಾಜ್ಯದಲ್ಲಿ ಮಾಧ್ಯಮ ಒಂದು ನಾಲ್ಕನೇ ಒಂದು ಪಿಲ್ಲರ್, ಫೋರ್ತ್ ಪಿಲ್ಲರ್ ಅಂತ ಹೇಳ್ತಾರೆ. ಸೊ ಅಂಥವ್ರು ನಾವೆಲ್ಲ ಕನ್ನಡ ಚಿತ್ರರಂಗದಲ್ಲಿರೋರು ಮತ್ತು ಕನ್ನಡ ಪತ್ರಿಕೋದ್ಯಮದಲ್ಲಿರೋರು, ನಾವು ಯಾವುದೇ ಒಂದು ಸರ್ಕಾರದ ಒಂದು ಭ್ರಷ್ಟಾಚಾರ, ಯಾವುದೇ ಚಿತ್ರರಂಗದ ಒಂದು ಕೆಲಸಗಳಾಗಲಿ ನೀವೆಲ್ಲ ಭಾಗಿಯಾಗಿದ್ದೀರಾ. ಇದನ್ನು ನೀವು ಮುಂದುವರಿಸ್ಬೇಕು. ಈ ನಟನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾಕೆ ಬರಲಿಲ್ಲ, ಯಾಕೆ ಮಾಡಲಿಲ್ಲ, ಮತ್ತು ಈ ಹೊಸ ನಟರು ಯಾರ್ಯಾರಿದ್ದಾರೆ ಪಾರ್ಟಿಯಲ್ಲಿ, ಇದೆಲ್ಲ ಲಿಸ್ಟು ನಾಲ್ಕು ಪೇಜು ಡ್ರಗ್ ಮಾಫಿಯಾ ಅವ್ರು ಆಗಲೇ ಹೇಳಿದ್ದಾರೆ. ನಾಲ್ಕು ಪೇಜಲ್ಲಿ ಯಾರ್ಯಾರ ಹೆಸರು, ಯಾರ್ಯಾರು ನನ್ನಿಂದ ಪರ್ಚೇಸ್ ಮಾಡಿದ್ದಾರೆ, ಯಾರ್ಯಾರು ಪಾರ್ಟಿಗೆ ತೊಗೊಂಡೋಗಿದ್ದೀನಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಪಾರ್ಟಿ ಆಗ್ತದೆ, ಯಾವ್ಯಾವ ರಿಸಾರ್ಟಲ್ಲಿ ಪಾರ್ಟಿ ಆಗ್ತದೆ, ಯಾವ್ಯಾವ ಫಾರ್ಮ್ ಹೌಸಲ್ಲಿ ಪಾರ್ಟಿ ಆಗ್ತದೆ, ಯಾವ್ಯಾವ ರಾಜಕಾರಣಿ ಮನೆಯಲ್ಲಿ ಪಾರ್ಟಿ ಆಗ್ತದೆ ಅಂತ ಹೇಳಿದ್ದಾರೆ. ಇದನ್ನು ಯಾಕೆ ಬಹಿರಂಗಪಡಿಸಬಾರ್ದು? ಹಾಗಾದ್ರೆ ನೀವು ಹೇಳೋ ಪ್ರಕಾರ ಈಗ ಪೊಲೀಸರು ಒತ್ತಡದಲ್ಲಿದ್ದಾರೆ ಎನ್ನುವುದಾದ್ರೆ, ಈಗ ಹೆಂಗೆ ಕೆ ಪಿ ಎಲ್ ಹನಿ ಟ್ರ್ಯಾಪ್ನಲ್ಲಿ ಹೆಸರು ಹೊರಗೆ ಬರಲಿಲ್ಲ, ಇದ್ರ ಕಥೆನೂ ಅಷ್ಟೇ. ಹಾಗಾದ್ರೆ ಈಗ ನಾವು ಪ್ರೆಷರ್ ಹಾಕಿ, ನಾವು ಒತ್ತಡವನ್ನು ಹಾಕಿ ಪ್ರಕರಣದ ತನಿಖೆ ಎಲ್ಲಿಗೆ ಬಂತು, ಯಾರ್ಯಾರಿಗೆ ಡ್ರಗ್ ಸಪ್ಲೈ ಆಗಿದೆ, ಯಾರ್ಯಾರು ಈ ರೀತಿ ದುಡ್ಡನ್ನು ಮಾಡಿದ್ದಾರೆ, ಎಲ್ಲವನ್ನು ಕೂಡ ನೀವು ಕೂಲಂಕುಷವಾಗಿ ತನಿಖೆ ಮಾಡಬೇಕು, ಅವರ ಹೆಸರನ್ನು ನೀವು ಬಹಿರಂಗಪಡಿಸಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಎಷ್ಟೇ ಒತ್ತಡ ಹಾಕಿದ್ರು ಕೂಡ ಪೊಲೀಸರು ಅದನ್ನು ಡಿಸ್ಕ್ಲೋಸ್ ಮಾಡಲ್ಲ ಅಂತಕ್ಕಂಥ ನಿರಾಶೆ ಇದೆಯಾ ಸರ್ ತಮಗೆ? ಖಂಡಿತವಾಗ್ಲೂ ನಿಮ್ಮ ಒಬ್ಬರೇ ಒಂದು ನಿಮ್ಮೊಬ್ಬರ ನಿರಾಶೆ ಅಲ್ಲ ಇದು, ನಿಮ್ಮ ಕರ್ತವ್ಯಗಳನ್ನ ನೀವು ಮಾಡ್ತಾ ಇದ್ದೀರಾ. ನಾನು ಇನ್ನೊಂದು ಕೇಳ್ಕೊಳ್ಳೋದಂದರೆ, ಕನ್ನಡ ಚಿತ್ರರಂಗನೂ ಅಷ್ಟೇ, ಒಂದು ಕಳಂಕದಿಂದ ಹೊರಗೆ ಬರಬೇಕು ಅಂದರೆ, ಇವಾಗ ಯಾರ್ಯಾರು ಹಿರಿಯ ನಟರಿದ್ದಾರೋ, ಹಿರಿಯರ ನಿರ್ಮಾಪಕರಿದ್ದಾರೋ, ಇವರಿಗೆಲ್ಲ ಗೊತ್ತಾಗಿರ್ಬೇಕು ಇಷ್ಟೊತ್ತಿಗೆ ಒಂದು ಇಡೀ ಕನ್ನಡ ಚಿತ್ರರಂಗ ಡ್ರಗ್ ಮಾಫಿಯಾದಲ್ಲಿ ಜಾಲದಲ್ಲಿ ಅಂತ ಬಂತು ಹೆಡ್ಲೈನ್ಗಳು. ಅವಾಗ ಅವರ ಹೆಸರುಗಳು ಕನ್ನಡ ಚಿತ್ರರಂಗ ಕ್ಲೀನ್ ಆಗಿದೆ, ಈ ಕೆಲವರಿಂದ ಇದು ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋದಕ್ಕೆ ಈ ಲೀಡರ್ಶಿಪ್ ಯಾರು ನಾಯಕತ್ವಕ್ಕೆ ಹೋರಾಡ್ತಾ ಇದ್ದಾರೋ, ಯಾರು ಆ ಸ್ಥಾನ ತುಂಬಬೇಕು ಅಂತ ಇದ್ದಾರೋ, ಅವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ನೀವು ಪ್ರೆಷರ್ ಹಾಕಬೇಕು ಕನ್ನಡ ಚಿತ್ರರಂಗದಿಂದ. ಈ ಯುವ ನಟರು ನಟಿಯರು ಯಾರ್ಯಾರು ಈ ಜಾಲದಲ್ಲಿದ್ದಾರೆ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ನೀವಿದನ್ನು ಹೊರಗೆ ತರಬೇಕು ಮತ್ತು ಪ್ರೆಷರ್ ಹಾಕಬೇಕು ಕಮಿಷನರ್ಗಳಿಗೆ ಮತ್ತು ಜಾಯಿಂಟ್ ಕಮಿಷನರ್ಗೆ. ಯಾಕಿದು ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇರೋ, ಇಡೀ ಕನ್ನಡ ಚಿತ್ರರಂಗ ಒಂದು ಡ್ರಗ್ ಮಾಫಿಯಾದಲ್ಲಿದೆ ಅಂತ ಯಾರ್ಯಾರು ಇದ್ದಾರೆ ಅಂತ ಬಹಿರಂಗಪಡಿಸಿ, ಅವ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ. ಅವಾಗ ನಾವೆಲ್ಲ ಮತ್ತು ಇಡೀ ಚಿತ್ರರಂಗ ಇದಕ್ಕೆ ನಾವು ಇದಾಗಲ್ಲ, ಡ್ರಗ್ ಮಾಫಿಯಾದಲ್ಲಿದೆ ಅಂತ ಒಂದು ಸ್ಟೇಟ್ಮೆಂಟ್ ಆಗಲ್ಲ ಇದು.
ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಮ ಕಾಂಟ್ರಿಬ್ಯೂಷನು ಇರಬೇಕು. ಕನ್ನಡ ಚಿತ್ರರಂಗದ ಒಂದು ಲೀಡರ್ಶಿಪ್ ಯಾರ್ಯಾರು ವ್ಯಕ್ತಪಡಿಸ್ತಾರೆ ಅವ್ರೂ ಬರಬೇಕು ಹೊರಗೆ. ಅವ್ರಿಗೂ ಗೊತ್ತಿದೆ, ಇಡೀ ಚಿತ್ರರಂಗದ ಹಿರಿಯರಿಗೆಲ್ಲ ಗೊತ್ತಿದೆ ಯಾರ್ಯಾರು ರೇವ್ ಪಾರ್ಟಿ ಮಾಡ್ತಾರೆ, ಯಾರ್ಯಾರು ರಿಸಾರ್ಟಲ್ಲಿ ಪಾರ್ಟಿ ಮಾಡ್ತಾರೆ, ಯಾರ್ಯಾರು ಮನೇಲಿ ಪಾರ್ಟಿ ಆಗ್ತಾ ಇದೆ ಅಂತ. ಅದನ್ನೆಲ್ಲ ಬಹಿರಂಗಪಡಿಸ್ಬೇಕು ಮತ್ತು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಅವ್ರು ಏನೇನು ಗೊತ್ತಿದೆಯೋ ಅವ್ರ ಇನ್ಫಾರ್ಮೇಷನ್ ಕೊಡಬೇಕು ಮತ್ತು ಈ ಪೊಲಿಟಿಕಲ್ ಪ್ರೆಷರಿಂದ ಹೊರಗೆ ಬಂದು ಹೆಸರುಗಳನ್ನ ಬಹಿರಂಗಪಡಿಸಿ ತನಿಖೆ ಆಗಬೇಕು ಅಂತ ಕೇಳ್ಕೊಂತೀನಿ. ಸರ್, ಈಗ ಒಂದು ನೀವೊಂದು ಮಾತು ಹೇಳಿದ್ರಿ, ಒಬ್ಬ ನಟನ ಸಾವಾಗುತ್ತೆ ಸ್ಯಾಂಡಲ್ವುಡ್ನಲ್ಲಿ, ಕನಿಷ್ಠ ಪೋಸ್ಟ್ಮಾರ್ಟಮ್ ಕೂಡ ಆಗಲಿಲ್ಲ ಅಂತನ್ಬಿಟ್ಟು. ಹಾಗಾದರೆ ಪೊಲೀಸರಿಗೆ ಅವಾಗಿಂದನೂ ಕೂಡ ಅನುಮಾನ ಇತ್ತು ಅಥವಾ ಅವಾಗಿಂದನೂ ಕೂಡ ಗೊತ್ತಿತ್ತು ಇವೆಲ್ಲವೂ ಅಂತ ಹೇಳ್ತೀರಾ? ಇಲ್ಲ, ಪೋಸ್ಟ್ಮಾರ್ಟಮ್ ಮಾಡಿದರೆ ಗೊತ್ತಾಗಿರೋದು. ಆದರೆ ಪೊಲೀಸ್ ಅವ್ರಿಗೆ ಈ ಹಿಂದೆನೂ ಡ್ರಗ್ ಮಾಫಿಯಾ ಇರೋದು ಗೊತ್ತಿದೆ, ಹನಿ ಟ್ರ್ಯಾಪ್ ಗೊತ್ತಿದೆ, ಕೆ ಪಿ ಎಲ್ ಏನಾಗ್ತಾ ಇತ್ತು, ರೇವ್ ಪಾರ್ಟಿಗಳು ಏನೇನಾಗ್ತಾ ಇತ್ತು, ಯಾರ್ಯಾರು ಡ್ರಗ್ಸ್ ಮಾಡ್ತಾ ಇದ್ದಾರೆ ತೊಗೊಳ್ತಾ ಇದ್ದಾರೆ ಅನ್ನೋದು ಗೊತ್ತಿತ್ತು. ಕೆ ಪಿ ಎಲ್ಲಿ ದಿನ ಆಫ್ಟರ್ ಪಾರ್ಟಿಗಳು ಮ್ಯಾಚಲ್ಲಿ ನಡೀತಾ ಇತ್ತು. ಅದಾದ ನಂತರ ಕೆ ಪಿ ಎಲ್ ಎಲ್ಲ ನನಗೆ ಅಷ್ಟು ಆ ಮಾಹಿತಿ ಇಲ್ಲ. ಕಮಿಷನರೇ ಸ್ವತಃ ಇದನ್ನು ಹೊರಪಡಿಸಿದ್ರು, ಇನ್ಫಾರ್ಮೇಷನ್ನ ಹೊರಗೆ ಹಾಕಿದ್ರು. ಕೆ ಪಿ ಎಲ್ಲಲ್ಲಿ ಹನಿ ಟ್ರ್ಯಾಪಲ್ಲಿ ಹಲವಾರು ನಟಿಯರ ಹೆಸರುಗಳು ಬಂದಿದೆ ಈ ತನಿಖೆಯಲ್ಲಿ ಅಂತ. ಆದರೆ ಕೆ ಪಿ ಎಲ್ಗಿಂತ ಮುಂದೆ ಹೋಗಿ ನೀವು ಹೇಳಿದ್ರಿ ಸಾವು, ಒಂದು ಕನಿಷ್ಠ ಯಾವುದೇ ಸಾವಾದರೂ ಪೋಸ್ಟ್ಮಾರ್ಟಮ್ ಮಾಡಬೇಕಲ್ವಾ? ಇದು ರಾಜಕಾರಣಿಗಳ ಪ್ರೆಷರ, ಕನ್ನಡ ಚಿತ್ರರಂಗದ ಪ್ರೆಷರ, ಅಥವಾ ಪೊಲೀಸ್ ಅವರೇನೆ ಇದರಲ್ಲಿ ಇನ್ವಾಲ್ವ್ ಆಗಿದ್ರ? ಯಾಕೆ ಆಗಲಿಲ್ಲ ಪೋಸ್ಟ್ಮಾರ್ಟಮು? ಇದು ಕೇಳೋಂಥ ಪ್ರಶ್ನೆ ಅಲ್ವಾ ಪೊಲೀಸ್ ಆಫೀಸರ್ಸ್ಗೆ? ಹೌದೌದೌದು, ಖಂಡಿತ. ಮತ್ತು ಒಂದು ಕಾರಲ್ಲಿ ಮಾದಕ ವಸ್ತುಗಳು ಸಿಕ್ತು ಅಂತಂದರು, ಸಿ ಸಿ ಟಿ ವಿ ಫುಟೇಜ್ ಕೂಡ ತೋರಿಸಿದ್ರಿ ಇದೆ ಅಂತ ಅಂದ್ಬಿಟ್ಟು ಕಾರಿಂದ ಹೊರಗೋಗೋದು ಓಡೋಗೋದು ನಟರು, ಹೆಸರುಗಳು ಆಚೆ ಬಂತು. ಪೊಲೀಸ್ ಆಫೀಸರ್ಸ್ ಇದಕ್ಕೆ ತನಿಖೆ ಮಾಡಿ ಶಿಕ್ಷೆ ಕೊಟ್ರ ಅಥವಾ ಏನಾರ ಒಂದು ತನಿಖೆ ಆಗಿ ಅದು ಮುಂದೆ ಹೋಗಿ ಒಂದು ಚಾರ್ಜ್ ಶೀಟ್ ಆಯ್ತಾ? ಯಾಕಾಗಲಿಲ್ಲ? ಯಾಕೆಂದರೆ ಯಾರ್ಯಾರು ಇದ್ದರು ಅಲ್ಲಿ, ರಾಜಕಾರಣಿಗಳ ಮಕ್ಕಳು, ನಟರ ಮಕ್ಕಳು, ಹಿರಿಯ ನಟರ ಮಕ್ಕಳು, ಹಿರಿಯ ನಿರ್ದೇಶಕರ ಮಕ್ಕಳು. ಈಗ ಡ್ರಗ್ ಮಾಫಿಯಾ ಸಿಕ್ಕಾಕೊಂಡಿದೆ, ಯಾವ್ಯಾವ ಡ್ರಗ್ಸ್ಗಳು ಸೇಲ್ ಮಾಡ್ತಾಯಿದ್ರು, ಯಾರ್ಯಾರಿಗೆ, 18 ಜನ ಡ್ರಗ್ ಮಾಫಿಯಾ ಏಜೆಂಟ್ಸ್ಗಳು ಇದ್ರಂತೆ ಕರ್ನಾಟಕದಲ್ಲಿ ಕನ್ನಡ ಸೆಲೆಬ್ರಿಟೀಸ್ ಕೊಡೋದಕ್ಕೆ. 18 ಜನ ಅಂದರೆ ಇನ್ನೂ ಎಷ್ಟು ಜನ ತೊಗೊಳ್ತಾ ಇರ್ಬೋದು ಅದನ್ನು? ಹೆಸರುಗಳು 4 ಪೇಜ್ನ ಒಂದು ಸ್ಟೇಟ್ಮೆಂಟಲ್ಲಿ ಯಾರ್ಯಾರು ತೊಗೊಳ್ತಾ ಇದ್ರು ನನ್ನಿಂದ ಅಂತ ಕೊಟ್ಟಿದ್ದಾರೆ ಅವರು. ನೀವು ಯಾಕೆ ತನಿಖೆ ಮಾಡಬಾರ್ದು? ಇವತ್ತು ನ್ಯಾಷನಲ್ ಮೀಡಿಯಾ, ಇಂಗ್ಲೀಷ್ ಚಾನೆಲ್ಗಳು ಮತ್ತು ಹಿಂದಿ ಚಾನೆಲ್ಗಳು ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸಿ, ಸುಶಾಂತ್ ಸಿಂಗ್ ರಜಪುಟ್ಟಿನ ಬ್ಲಡ್ ಟೆಸ್ಟ್ ಏನಾಗಿದೆ, ರಿಯಾ ಚಕ್ರವರ್ತಿಯ ಬ್ಲಡ್ ಟೆಸ್ಟ್ ಏನಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೀವು ಯಾಕೆ ಒಂದು ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿಲ್ಲ, ಒಂದು ಚಾರ್ಜ್ ಶೀಟ್ ಕೇಳಲಿಲ್ಲ? ಈಗ ಹೆಸರುಗಳು ಬಂದಿದೆಯಲ್ಲ, ಅವ್ರು ಯಾಕೆ ನೀವು ತನಿಖೆ ಮಾಡಬಾರ್ದು? ಹೆಸರುಗಳನ್ನ ಬಹಿರಂಗಪಡಿಸಬಾರ್ದು ತನಿಖೆ ಮಾಡಿ? ಅದನ್ನು ಕೇಳ್ತಾ ಇರೋದು. ಯಾಕಂದರೆ ಇದು ನಿನ್ನೆಯ ದಿನಪತ್ರಿಕೆ ಥರ ಕೈ ಒರೆಸ್ಕೊಂತಿರೋಲ್ಲ, ಆ ಥರ ಆಗಬಾರ್ದು. ನಿಮ್ಮ ಮೂಲಕ ಮತ್ತು ಇಡೀ ಕನ್ನಡ ಚಿತ್ರರಂಗದ ಒಂದು ನಾಯಕತ್ವ ಯಾರು ವಹಿಸ್ತಾ ಇದ್ದಾರೋ ಅವ್ರ ಮೂಲಕ ಇದು ಬಹಿರಂಗ ಆಗಬೇಕು. ನಿಮ್ಮ ಒಂದು ಹೆಸರುಗಳು ಇದರಿಂದ ಹೊರಗೆ ಬರಬೇಕು ಅಂದರೆ ನಾನು ಹೇಳ್ತಾ ಇರೋದು, ಹಿರಿಯರು, ಹಿರಿಯ ನಿರ್ಮಾಪಕರು, ಹಿರಿಯ ನಟರು ಇದನ್ನು ತನಿಖೆ ಮಾಡಿ ಅಂತ ಕೇಳ್ಕೋಬೇಕು ಕಮಿಷನರ್ ಹತ್ರ, ಹೆಸರು ಬಹಿರಂಗಪಡಿಸಿ ಅಂತ ಒಂದು ರಿಕ್ವೆಸ್ಟ್ ಕೊಡಬೇಕು. ಅಲ್ಲ, ಕೇಳ್ಕೋಬೇಕು. ಈಗಾಗಲೇ ಎನ್ ಸಿ ಬಿ ಅವರು ಕೂಡ ಇಂಟರ್ಫಿಯರ್ ಆಗಿದ್ದಾರೆ, ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕಾನೂನಿಗಿಂತ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ. ಅಪರಾಧ ಯಾರು ಮಾಡಿದ್ರು ಅಪರಾಧನೇ. ಯಾರ ಒತ್ತಡ? ನೀವೇ ಹೇಳಿದ್ರಿ ರಾಜಕಾರಣಿಗಳ ಮಕ್ಕಳು ಕೂಡ ಪಾರ್ಟಿಗಳಲ್ಲಿ ಭಾಗವಹಿಸ್ತಾ ಇದ್ರು ಅಂತ. ಹಾಗಾದರೆ ಅವರ ಒತ್ತಡದಿಂದಾಗಿ ಪೊಲೀಸರು ಕೈಕೊಟ್ಕೊಂಡು ಕೂತ್ಕೋಬೇಕಾದ ಪರಿಸ್ಥಿತಿ ಬಂದಿದೆಯಾ? ಇದು ಮುಂದಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಇನ್ನಷ್ಟು ಅನಾಹುತಗಳಿಗೆ ಕಾರಣವಾಗುತ್ತಾ ಅಂತ. ಖಂಡಿತ, ಖಂಡಿತ. ಯಾಕಂದರೆ ನಾನು ಹೇಳ್ತಾ ಇರೋಂಗೆ ಇದು ಖಚಿತವಾಗಿ ಹೇಳ್ತಾ ಇದ್ದೀನಿ, ಚಾಲೆಂಜ್ ಥರ ಮಾಡ್ತಾ ಇದ್ದಾರೆ. ನೀನು ಜಾಸ್ತಿ ತೊಗೊಳ್ತೀಯೋ ನಾನು ಜಾಸ್ತಿ ತೊಗೊಳ್ತೀನೋ, ನೀನು ಜಾಸ್ತಿ ರೋಗಗಳನ್ನ ಸ್ಟಿಫ್ ಮಾಡ್ತೀಯೋ ನಾನು ಜಾಸ್ತಿ ರೋಗಗಳನ್ನ ಸ್ಟಿಫ್ ಮಾಡ್ತೀನೋ. ಮತ್ತು ಆ ಎಲ್ ಎಸ್ ಡಿ ಅನ್ನೋದೆಲ್ಲ ಒಂದು ಡ್ರಗ್ ಇದೆಯಂತೆ, ಅದನ್ನು ತೊಗೊಂಡ್ರೆ 20 ಅಂತಲೂ ಗೊತ್ತಿರಲ್ವಂತೆ. ನೀವು ದರೋಡೆ ಮಾಡ್ಬೋದು, ಕೊಲೆ ಮಾಡ್ಬೋದು, ಇಲ್ಲ ರೇಪ್ ಮಾಡ್ಬೋದು, ಅದು ಗೊತ್ತೇ ಇರಲ್ಲ ನಿಮಗೆ 24 ಗಂಟೆ. ಈ ಥರ ಡ್ರಗ್ಸ್ಗಳನ್ನೆಲ್ಲ ಇವ್ರು ತೊಗೊತಾ ಇದ್ದಾರೆ. ಇದು ದುರಂತ ಇದು. ಸೊ ಈ ಒಂದು ಅನಾಹುತ ಮತ್ತು ದುರಂತದಿಂದ ನೀವು ಪಾರಾಗಬೇಕು ಅಂದರೆ ನಾನು ಹೇಳ್ತಾ ಇರೋದು, ನೀವು ಹೇಳ್ದಂಗೆ ರಿಕ್ವೆಸ್ಟ್ ಮಾಡಬೇಕಾ ಅಂತ ಕೇಳಿದ್ರಿ, ಒಳ್ಳೆ ಪ್ರಶ್ನೆ ಅದು. ರಿಕ್ವೆಸ್ಟ್ ಅಲ್ಲ, ಇದೆಲ್ಲ ಸೇರಿ ಬಹಿರಂಗಪಡಿಸ್ಬೇಕು. ಅವ್ರಿಗೆ ಕೇಳ್ಕೊಳ್ಳೋದಲ್ಲ, ದಬಾಯಿಸ್ಬೇಕು ಅಂತ ಹೇಳ್ಬೋದು. ಬಟ್ ಆದರೆ ಏನಾಗಿದೆ ಅಂದರೆ ಅವರಿರೋ ಪ್ರೆಷರ್, ಪೊಲಿಟಿಕಲ್ ಪ್ರೆಷರಲ್ಲಿ ಇದ್ದಾರಾ ಅಂತ ಕೇಳ್ತಾ ಇದ್ದೀನಿ ಪ್ರಶ್ನೆ. ಯಾಕೆ ಒಂದು ಪೊಲೀಸ್ ಆಫೀಸರ್ಸ್ಗೆ ಬಹಿರಂಗಪಡಿಸೋಕೆ ಆಗ್ತಾ ಇಲ್ಲ ಮತ್ತು ತನಿಖೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಒಂದು ದುರಂತ ಇದು.
ಬಟ್ ನಾವು ಅನುಮಾನ ಪಡೋದಕ್ಕಾಗತ್ತಾ ಸರ್, ಇವಾಗ ಪೊಲೀಸರು ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ, ಈ ಥರ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು, ಸ್ಯಾಂಡಲ್ವುಡ್ನ ನಟ ನಟಿಯರಿಗೆ ಸಪ್ಲೈ ಆಗ್ತಾ ಇತ್ತು, ಅಷ್ಟನ್ನು ಹೇಳಿಬಿಟ್ಟು ಕೈ ತೊಳ್ಕೊಂಬಿಟ್ರೆ ಆಯ್ತಾ ಪೊಲೀಸರ ಕೆಲಸ? ಹಾಗಾದರೆ ನಾವು ಎಲ್ಲ ಪ್ರಕರಣಗಳಲ್ಲೂ ಮಾಧ್ಯಮದಿಂದ ಒತ್ತಡವನ್ನು ಹಾಕ್ತೀವಿ, ಪ್ರೆಷರ್ ಹಾಕ್ತೀವಿ, ಫೈನ್, ಬಟ್ ಫೈನಲ್ ಆಗಿ ಒಂದು ತಾರ್ಕಿಕ ಅಂತ ಇದಕ್ಕೆ ಸಿಗಲಿಲ್ಲ ಅಂತಂದರೆ ಅದಕ್ಕೆ ಯಾರು ಜವಾಬ್ದಾರರಾಗ್ತಾರೆ? ಸಹಜವಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆನೇ ಅಲ್ವಾ ಸರ್? ಖಂಡಿತ ಖಂಡಿತ. ಮತ್ತು ಪೊಲೀಸ್ ಇಲಾಖೆಗೆ ಈಗಾಗಲೇ ಗೊತ್ತಿದೆ ಅವರು ಎಲ್ಲೆಲ್ಲಿ ಪಾರ್ಟಿ ಮಾಡ್ತಾಯಿದ್ರು. ಇವತ್ತಿನ ಒಂದು ಡಿಜಿಟಲ್ ಏನಂತಾರೆ ವರ್ಲ್ಡಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ, ಯಾರ್ಯಾರು ಎಲ್ಲೆಲ್ಲಿದ್ದರು, ಮತ್ತು ಯಾರ್ಯಾರು ಏನೇನು ಮಾಡ್ತಾಯಿದ್ರು, ಯಾರ್ಯಾರು ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ. ನನಗೆ ತುಂಬ ನೋವಾಗೋದಂದರೆ ಇವತ್ತು ನ್ಯಾಷನಲ್ ಮಾಧ್ಯಮದಲ್ಲಿ ಈ ಥರ ಈಸಿಯಾಗಿ ಆಕ್ಸೆಸ್ ಮಾಡಿ ಒಂದು ಚಾನಲ್ಲು ಮೆಸೇಜಸ್ಸು, ವಾಟ್ಸಪ್ಪು, ಮತ್ತು ಏನೇನಾಗಿದೆ ಸಿ ಸಿ ಟಿ ವಿ ಫುಟೇಜಸ್ಸು ತನಿಖೆ ಮಾಡಿ ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಮಾಡಿ ಹೊರಗೆ ಬಿಡ್ತಾ ಇದೆ. ಆದರೆ ನಾವು ಇಲ್ಲಿ ಪೊಲೀಸ್ ಆಫೀಸರ್ಸ್ ಎಲ್ಲ ಮಾಹಿತಿಗಳಿದೆ. ಇವತ್ತಿನ ಒಂದು ಡಿಜಿಟಲ್ ವರ್ಲ್ಡಲ್ಲಿ ಇವೆಲ್ಲ ನಿಮಗೆ ಈಸಿಯಾಗಿ ಸಿಗುತ್ತೆ. ಯಾರ್ಯಾರು ತೊಗೊಂಡಿದ್ದಾರೆ, ಯಾರ್ಯಾರು ಪರ್ಚೇಸ್ ಮಾಡಿದ್ದಾರೆ ಇವತ್ತಿನ ಸಿ ಸಿ ಟಿ ವಿ ಫುಟೇಜಲ್ಲಿ, ಫೋನ್ ಕಾನ್ವರ್ಸೇಷನ್ಸಲ್ಲಿ, ಫೋನ್ ಮೆಸೇಜಸ್ಸಲ್ಲಿ ಎಲ್ಲ ಸಿಕ್ಕಿದೆ. ಮತ್ತು ಇದೆ ಅವ್ರ ಹತ್ರ ಗೊತ್ತಿದೆ ಯಾರ್ಯಾರು ಫಾರ್ಮ್ ಹೌಸಲ್ಲಿ ಆಗಿದೆ, ಯಾರ್ಯಾರು ಕಾರಲ್ಲಿ ಹೋಗಿದ್ದಾರೆ, ಯಾರ್ಯಾರು ಕಾರಲ್ಲಿ ಇದೆ ಅದು, ಮತ್ತು ಯಾರ್ಯಾರು ಮನೆಯಲ್ಲಾಗಿದೆ, ಯಾರ್ಯಾರು ಫ್ಲ್ಯಾಟ್ಸಲ್ಲಾಗಿದೆ ಇವೆಲ್ಲ ಗೊತ್ತಿದೆ. ಮತ್ತು ಯಾವ ಯಾವ ನಟಿಯರಿದ್ದಾರೆ ಇದರಲ್ಲಿ, ಯಾವ್ಯಾವ ಥರ ದಂಧೆ ನಡೀತಾ ಇದೆ, ಇದು ಬರೀ ಡ್ರಗ್ಸ್ ಅಲ್ಲ, ಇದು ಹೈ ಲೆವೆಲ್ ಪ್ರಾಸ್ಟಿಟ್ಯೂಷನ್ನು, ಹನಿ ಟ್ರ್ಯಾಪು, ಬ್ಲ್ಯಾಕ್ಮೇಲು ಇವೆಲ್ಲನೂ ನಡೀತಾ ಇದೆ. ಆಮೇಲೆ ಎಲ್ಲರಿಗೂ ಗೊತ್ತಿದೆ, ನನ್ನೊಬ್ಬನಿಗೆ ಅಲ್ಲ, ಇಡೀ ಚಿತ್ರರಂಗದ ಹಿರಿಯರಿಗೆಲ್ಲ ಗೊತ್ತಿದೆ ಯಾರ್ಯಾರು ಮಾಡ್ತಾಯಿದ್ದಾರೆ, ಯಾರ್ಯಾರು ಸಿಕ್ಕಾಕೊಂಡ್ರು. ಪೊಲೀಸ್ ಆಫೀಸರ್ಸ್ಗೂ ಗೊತ್ತಿದೆ. ನಾನು ಹೇಳ್ದಂಗೆ ಈ ಥರ ಇವತ್ತಿನ ಒಂದು ಟೆಕ್ನಾಲಜಿಯಲ್ಲಿ ಎಲ್ಲ ಸಿಕ್ಕಿದೆ, ಅದನ್ನು ಬಹಿರಂಗ ಪಡಿಸ್ಬೇಕು. ನಾವು ಮತ್ತು ನೀವು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಇಡೀ ಕನ್ನಡ ಚಿತ್ರರಂಗ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಇಡೀ ನಟರು ಹಿರಿಯರ ನಟರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ತಪ್ಪು. ಕೆಲವರು ಈಗಾಗಲೇ ನಾನು ಹೇಳ್ದಂಗೆ ಹಿರಿಯ ನಟರು ಮತ್ತು ಹಿರಿಯ ನಿರ್ದೇಶಕರು, ಹಿರಿಯ ರಾಜಕಾರಣಿಗಳ ಮಕ್ಕಳು, ಅವರಿಗೆಲ್ಲ ದುಡ್ಡಿನ ವ್ಯಾಮೋಹ ಈ ಕೊಕೇನು ಮತ್ತು ಎಲ್ ಎಸ್ ಡಿ ಮತ್ತು ಗಾಂಜಾಯಿನ ಒಂದು ನಶೆ, ಈ ನಟಿಯರಿಗೆ ದುಡ್ಡಿನ ವ್ಯಾಮೋಹ, ಕಾರ್ಗಳ ವ್ಯಾಮೋಹ, ಗ್ಲ್ಯಾಮರ್ಗಳ ವ್ಯಾಮೋಹ, ಡಿಸೈನರ್ ವೇರ್ಗಳ ವ್ಯಾಮೋಹ, ಮಾಧ್ಯಮಗಳ ಪ್ರಚಾರಕ್ಕೋಸ್ಕರ ವ್ಯಾಮೋಹ, ಇದರಿಂದ ಇವೆಲ್ಲ ನಡೀತಾ ಇರೋದು. ಸರ್, ಇಡೀ ಇಡೀ ಸ್ಯಾಂಡಲ್ವುಡ್ ಡ್ರಗ್ ನಶೆಯಲ್ಲಿದೆ ಅಂತ ಹೆಡ್ಲೈನ್ ಕೊಟ್ಟಾಗ ಇಂದ್ರಜಿತ್ ಲಂಕೇಶ್ ಅವರ ಮನಸ್ಸಿಗೆ ನೋವಾಗುತ್ತೆ. ನಾವ್ಯಾರು ತಪ್ಪೇ ಮಾಡಿಲ್ಲ, ನಮ್ಮನ್ನು ಯಾಕೆ ಸೇರಿಸ್ತಾ ಇದ್ದಾರೆ ಅಂತ. ಅದೇ ಥರ ತಪ್ಪು ಮಾಡದೇ ಇರತಕ್ಕಂಥವ್ರು ತುಂಬ ಜನ ಇದ್ದಾರೆ ಸ್ಯಾಂಡಲ್ವುಡ್ನಲ್ಲಿ, ನೀವೇ ಹೇಳಿದ್ರಿ. ಅವ್ರುಗಳೆಲ್ಲ ಯಾಕೆ ಸರ್ ಹಾಗಾದರೆ ಹೊರಗಡೆಗೆ ಬರ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ, ಕೇವಲ ಇಂದ್ರಜಿತ್ ಲಂಕೇಶ್ ಒಬ್ಬರ ಮನಸ್ಸಿಗೆ ಮಾತ್ರ ನೋವಾಗುತ್ತಾ ಅಂತ ನೋಡಿ. ನಾನು ಒಬ್ಬ ಪತ್ರಕರ್ತ ಕೂಡ, ಹಾಗೆ ನಿರ್ದೇಶಕ, ಹಲವಾರು ಹಿರಿಯ ನಟರು ಅವರ ನೋವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಹತ್ರ ನಾನು ಮೀಟ್ ಮಾಡಿದಾಗ. ಮತ್ತು ಅವರಲ್ಲೂ ಗೊಂದಲ ಇದೆ, ನೋವಿದೆ. ಮತ್ತು ನಟರು, ಹಿರಿಯ ನಟರು, ನಿರ್ದೇಶಕರು, ನಿರ್ಮಾಪಕರು ಏನಾಗುತ್ತೆ, ಈ ಹೆಸರುಗಳನ್ನ ಅವರೇ ಬಂದು ಬಹಿರಂಗಪಡಿಸಿದ್ರೆ ಎಲ್ಲಿ ಒಂದು ಈ ಜಲಸ್ಸಿನಲ್ಲೋ ಅಥವಾ ಹೊಟ್ಟೆ ಕಿಚ್ಚಲ್ಲೋ ಅಥವಾ ಒಂದು ಯಾವುದೇ ಒಂದು ರೀತಿಯ ಒಂದು ಇದರಲ್ಲಿ ಬಹಿರಂಗಪಡಿಸ್ತಾರೆ ಅನ್ನೋದು ಒಂದಾಗುತ್ತೆ. ಆದರೆ ನನಗೆ ಗೊತ್ತಿರೋಂಗೆ ಎಲ್ಲರೂ ರೆಡಿ ಇದ್ದಾರೆ ಇನ್ಫಾರ್ಮೇಷನ್ ಕೊಡೋಕ್ಕೆ. ಪೊಲೀಸ್ ಆಫೀಸರ್ಸ್ ತನಿಖೆ ಮಾಡಬೇಕು, ಕೇಳಿದ್ರೆ ಎಲ್ಲರಿಗೂ ಗೊತ್ತಿದೆ, ಕೊಡೋಕ್ಕೆ ಅವರೆಲ್ಲ ರೆಡಿ ಇದ್ದಾರೆ. ಹಿರಿಯ ನಟರು ನೋವನ್ನು ವ್ಯಕ್ತಪಡಿಸಿದ್ದಾರೆ, ನಾನು ಮುಂದೆ ಅದನ್ನು ಹೇಳಬಲ್ಲೆ. ನಿಮ್ಮ ಮುಂದೆ ಅಲ್ಲ, ಮಾಧ್ಯಮದ ಮುಂದೆ ಬರ್ತಾ ಇಲ್ಲ. ನಿಮ್ಮದೇ ಫಿಲಂ ಚೇಂಬರ್ ಇದೆ, ನಿರ್ಮಾಪಕರ ಅಸೋಸಿಯೇಷನ್ ಇದೆ, ನಿರ್ದೇಶಕರ ಅಸೋಸಿಯೇಷನ್ ಇದೆ, ಕಲಾವಿದರ ಅಸೋಸಿಯೇಷನ್ ಇದೆ, 108 ಅಸೋಸಿಯೇಷನ್ ಇದೆ. ನಾನು ತಪ್ಪು ಮಾಡಿಲ್ಲ, ನನ್ನ ಹೆಸರು ಥಳಕಾಕುತ್ತಾ ಇದ್ದಾಗ ಇದೆ ಅಂತಂದಾಗ ಧೈರ್ಯವಾಗಿ ಮಾಧ್ಯಮದ ಮುಂದೆ ಬಂದು ಹೌದು ಇಂದ್ರಜಿತ್ ಲಂಕೇಶ್ ಅವ್ರು ಹೇಳಿದ ರೀತಿನಲ್ಲೇ ಈ ಥರ ಆಗ್ತಾ ಇದೆ, ತನಿಖೆ ಆಗಬೇಕು, ಯಾರು ಧ್ವನಿ ಎತ್ತುತ್ತಾ ಇಲ್ಲ. ನನಗನ್ಸುತ್ತೆ ಈ ವಿಚಾರದಲ್ಲಿ ಇಂದ್ರಜಿತ್ ಲಂಕೇಶ್ ಅವರೊಬ್ಬರು ಏಕಾಂಗಿ ಆಗ್ಬಿಟ್ರ, ಏಕಾಂಗಿ ಹೋರಾಟ ಮಾಡ್ತಾ ಇದ್ದಾರ ಅಂತ. ಇಲ್ಲ, ಹೋರಾಟದಕ್ಕಿಂತ ನೀವು ಒಳ್ಳೆ ಪ್ರಶ್ನೆ ಇದು. ಹೋರಾಟಕ್ಕಿಂತ ಏನಂದರೆ ಇಡೀ ಚಿತ್ರರಂಗ ಒಂದು ಕಡೆ, ಒಂದು ಇಡೀ ಚಿತ್ರರಂಗ ಈ ಥರ ನಶೆನಲ್ಲಿರೋದೇನ ಇದೆ ಅನ್ನೋದು ತಪ್ಪು.
ಮತ್ತು ಹಲವಾರು ಜನ ಇದಕ್ಕೆ ಈ ಒಂದು ಹೆಡ್ಲೈನು ಮತ್ತು ಈ ಥರ ಒಂದು ಇಡೀ ಕನ್ನಡ ಚಿತ್ರರಂಗ ಡ್ರಗ್ ಮಾಫಿಯಾನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಅದಕ್ಕೂ ನೋವು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತಂದರೆ ಕೆಲವರಿಂದ ಕೆಲವರು ನಟರು ನಟಿಯರಿಂದ ಈ ಥರ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಈ ಹಿಂದೆ ಹನಿ ಟ್ರ್ಯಾಪಲ್ಲೂ ಕೂಡ ಮತ್ತು ಇವಾಗ ಡ್ರಗ್ ಮಾಫಿಯಲ್ಲ ಕೂಡ ಅವರ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇದು ಇಡೀ ಚಿತ್ರರಂಗದ ಒಂದು ಮತ್ತು ಇನ್ನೊಂದು ಏನಂದರೆ ಇನ್ಫಾರ್ಮೇಷನ್ನು ಗೊತ್ತಿರೋದನ್ನು ಹಂಚ್ಕೋಬೇಕು ಅನ್ನೋ ಒಂದು ಏನಂತಾರೆ ಜವಾಬ್ದಾರಿಯಿಂದ ನಾನು ಬಂದು ಇವಾಗ ನಿಮ್ಮ ಮಾಧ್ಯಮದೊಂದೇ ಮಾತಾಡ್ತಾ ಇದ್ದೀನಿ. ಮತ್ತು ಇವತ್ತು ಏನಂತಂದರೆ ಪೊಲೀಸ್ ಆಫೀಸರ್ಸು ಕಮಿಷನರು ಇವರ ಕರ್ತವ್ಯ ಆ ಡ್ರಗ್ ಸೆಲ್ ಅವರು ಅವರ ಕರ್ತವ್ಯ ಇದನ್ನು ಹೊರಪಡಿಸೋದು ಮತ್ತು ಬಹಿರಂಗಪಡಿಸೋದು ಮತ್ತು ಇನ್ವೆಸ್ಟಿಗೇಟ್ ಮಾಡೋದು. ಯಾರು ಪೊಲೀಸ್ ಕಮಿಷನರೇ ಬಂದುಬಿಟ್ಟು ನಿಮಗೆ ಈ ಥರ ಈ ಒಂದು ಹನಿ ಟ್ರ್ಯಾಪಲ್ಲಿ ಹಲವಾರು ನಟಿಯರ ಹೆಸರಿದೆ, ರಾತ್ರೋರಾತ್ರಿ ದುಡ್ಡು ಮಾಡಿದ್ದಾರೆ, ಫ್ಲ್ಯಾಟ್ಸ್ ತೊಗೊಂಡಿದ್ದಾರೆ, ಕಾರ್ಗಳು ತೊಗೊಂಡಿದ್ದಾರೆ ಅಂತ ಹೇಳಿದ್ರು. ಆದರೆ ಯಾಕೆ ಹೆಸರುಗಳನ್ನ ಬಹಿರಂಗಪಡಿಸಲಿಲ್ಲ? ಅವ್ರ ಜವಾಬ್ದಾರಿ ತಾನೇ ಅದು. ಇಂಡಸ್ಟ್ರಿ ಒಂದು ಫ್ಯಾಮಿಲಿ ಇದ್ದಂಗೆ. ಇವಾಗ ಫ್ಯಾಮಿಲಿಯ ಒಂದು ತಂದೆ ಬಂದ್ಬಿಟ್ಟು ಮಕ್ಕಳ ಬಗ್ಗೆ ಹೇಳಿದಾಗ ಅದು ಹೇಳೋಕ್ಕಾಗಲ್ಲ, ಹಲವಾರು ಲೂಪ್ ಹೋಲ್ಸ್ ಇರುತ್ತೆ. ಈ ಒಂದು ನಿಟ್ಟಿನಲ್ಲಿ ಪೊಲೀಸ್ ಆಫೀಸರ್ಸು ಇನ್ವೆಸ್ಟಿಗೇಟ್ ಆಫೀಸರ್ಸ್ ಮುಂದೆ ಬರಬೇಕು, ಬಹಿರಂಗಪಡಿಸ್ಬೇಕು, ಇನ್ವೆಸ್ಟಿಗೇಟ್ ಮಾಡಬೇಕು. ಮತ್ತು ನನಗೆ ಗೊತ್ತಿರೋಂಗೆ ಇನ್ವೆಸ್ಟಿಗೇಟ್ ಮಾಡಿ ಕೇಳಿದ್ರೆ ಹಿರಿಯ ನಟರೆಲ್ಲ ಮಾತಾಡೋಕೆ ರೆಡಿ ಇದ್ದಾರೆ. ಆಫ್ ದ ರೆಕಾರ್ಡು, ಆನ್ ರೆಕಾರ್ಡು, ಅವ್ರಿಗೇನೇನು ಗೊತ್ತಿದೆಯೋ ಅದನ್ನು ಹಂಚ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಆದರೆ ಕ್ಯಾಮ್ರಾ ಮುಂದೆ ಬಂದು ಇನಿಷಿಯೇಟಿವ್ ತೊಗೊಂಡು ಹೆಸರುಗಳನ್ನ ಬಹಿರಂಗಪಡಿಸೋದಾದರೆ ಏನಾಗುತ್ತೆ? ಅವರು ಸಪೋರ್ಟ್ ಬೇಕಾಗುತ್ತೆ, ಪೊಲೀಸ್ ಪ್ರೊಟೆಕ್ಷನ್ ಅಲ್ಲ. ಇವಾಗ ನೆಕ್ಸ್ಟ್ ಪೊಲೀಸ್ ಆಫೀಸರ್ಸು ಯಾವುದನ್ನು ಇವಾಗ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ? ಯಾವುದಕ್ಕೆ ಚಾರ್ಜ್ ಶೀಟ್ ಹಾಕಿದ್ದಾರೆ? ಇವರೆಲ್ಲ ಯಾರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಹನಿ ಟ್ರ್ಯಾಪಿನ ನಟಿಯರಿಗೆ? ಮತ್ತು ಸರ್ಕಾರ ಯಾವ ಥರ ಸಪೋರ್ಟ್ ಮಾಡಿದೆ ಇವರಿಗೆ? ಸರ್ಕಾರದ ಹಲವಾರು ರಾಜಕಾರಣಿಗಳ ಮಕ್ಕಳು ಇದರಲ್ಲಿ ಇನ್ವಾಲ್ವ್ ಆಗಿ ಪ್ರೆಷರ್ ಹಾಕಿದಾರಲ್ಲ. ಈ ಪೊಲೀಸ್ ಆಫೀಸರ್ಸು ಮುಂದೆ ಬಂದು ಒಂದು ಚಾರ್ಜ್ ಶೀಟ್ ಹಾಕಲಿ ಅಥವಾ ಒಂದು ಹೆಸರುಗಳು ಬಹಿರಂಗಪಡಿಸಲಿ, ನಿಮಗೆ ಆಗ ಎಕ್ಸ್ಪ್ಲೋರ್ಡ್ ಆಗುತ್ತೆ, ಆವಾಗ ಹೊಸ ಹೊಸ ಸುದ್ದಿಗಳು ಬರುತ್ತೆ. ಇವಾಗ ನೋಡಿದ್ದೀರಾ ನೀವು ಮಾಧ್ಯಮದ ಮೂಲಕ, ಇವಾಗ ಸುಶಾಂತ್ ಸಿಂಗ್ ರಚ್ಬಿಟ್ಟು ಯಾವಾಗ ಸೂಯಿಸೈಡ್ ಅಂತ ಅಂದ್ರು ಕಂಗನಾ ಬಂದು ಮಾತಾಡಿದಾಗಲೇ ಅದು ಎಕ್ಸ್ಪ್ಲೋರ್ಡ್ ಆಗಿದ್ದು. ಹಲವಾರು ಬೇರೆಯವರು ಬಂದು ಸುಶಾಂತ್ ಸಿಂಗ್ ಫ್ರೆಂಡ್ಸ್ ಬಂದು ಮಾತಾಡಿದ್ರು ಮತ್ತು ಇನ್ವೆಸ್ಟಿಗೇಟ್ ಆಫೀಸರ್ಸ್ ಸರಿ ಮಾಡ್ತಾ ಇಲ್ಲ, ಬಿ ಆರ್ ಪೊಲೀಸ್ ಇನ್ವಾಲ್ವ್ ಆದಾಗ, CBI ಇನ್ವಾಲ್ವ್ ಆದಾಗಲೇ ಇವಾಗ ಹೊರಗೆ ಬರ್ತಾ ಇರೋದು ಹಲವಾರು ಇನ್ಫಾರ್ಮೇಷನ್. ಆ ಥರ ಪೊಲೀಸ್ಗಳ ಮೂಲಕ ಮತ್ತು ನಾರ್ಕೋಟಿಕ್ಸ್ ಮೂಲಕ ಮತ್ತು ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಮೂಲಕ ತನಿಖೆಯಾಗಿ ಹೊರಗೆ ಬರಬೇಕು. ಫಸ್ಟು ಹೆಸರುಗಳು ಬಹಿರಂಗಪಡಿಸಿ, ಗೊತ್ತಿದೆಯಲ್ಲ ನಿಮಗೆ. ಬಟ್ ಅಸಹಾಯಕತೆಯನ್ನು ತಾವೇ ಹೇಳ್ತಾ ಇದ್ದೀರಲ್ಲ ಸರ್, ಪೊಲೀಸರಿಗೆ ಎಲ್ಲ ಗೊತ್ತು. ಇವತ್ತಿನ ವಿಚಾರ ಅಲ್ಲ, ಅದು ಹನಿ ಟ್ರ್ಯಾಪ್ ವಿಚಾರ ಆಗಿರ್ಬೋದು ಅಥವಾ ಡ್ರಗ್ಸ್ ವಿಚಾರ ಆಗಿರ್ಬೋದು, ಎಲ್ಲವೂ ಗೊತ್ತು. ಯಾವುದೋ ಒಬ್ಬ ನಟನ ವೆಹಿಕಲ್ನಲ್ಲಿ ಡ್ರಗ್ಸ್ ಸಿಗುತ್ತೆ, ಅವ್ರು ಓಡೋಗ್ತಾರೆ, ಅದು ಗೊತ್ತು, ಎಲ್ಲ ಗೊತ್ತು. ಬಟ್ ಇಲ್ಲಿ ತನಕ ಯಾವ ಹೆಸರು ಡಿಸ್ಕ್ಲೋಸ್ ಆಗಿಲ್ಲ ಅಂದ್ರೆ ಅರ್ಥ ಈ ವಿಚಾರದಲ್ಲೂ ಪೊಲೀಸರದು ಇಷ್ಟೇ, ಒಂದು 4-5 ದಿನ ತನಿಖೆ ಮಾಡ್ದಂಗೆ ಮಾಡ್ತಾರೆ ಅಥವಾ 1 ತಿಂಗಳು ತನಿಖೆ ಮಾಡ್ದಂಗೆ ಮಾಡ್ತಾರೆ ಮತ್ತೆ ಕೈ ಬಿಡ್ತಾರೆ. ಯಾಕೆ ಅಂತಂದರೆ ಪೊಲಿಟಿಕಲ್ ಲೀಡರ್ಗಳ ಪ್ರೆಷರ್ ಇದೆ, ಸಿನಿಮಾ ರಂಗದ ಪ್ರೆಷರ್ ಇದೆ ಅಂತಲೇ ಆಗುತ್ತೆ. ಹಾಗಾದರೆ ನಾನು ನೀವು ಎಲ್ಲ ಇಷ್ಟೊಂದು ಕೂಗಾಡಿ ಏನು ಪ್ರಯೋಜನ ಆಯಿತು? ಖಂಡಿತ 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 ಒಳ್ಳೆ ಮಾತು ಹೇಳಿದ್ರಿ. ನಾವೆಲ್ಲ ಕೂಗಾಡಿ, ನಾವೆಲ್ಲ ಇವಾಗ ಸಾಮಾನ್ಯ ಜನರು ಇವತ್ತು 6-7 ತಿಂಗಳಿಂದ ಕೋವಿಡಲ್ಲಿ ಕೊರೋನಾ ಟೈಮಲ್ಲಿ ಊಟ ಇಲ್ಲದೆ, ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕನ್ನಡ ಚಿತ್ರರಂಗದ ಲೈಟ್ ಬಾಯ್ಸು, ಲೈಟ್ ಮೆನ್ಗಳು ಮತ್ತು ಬಾಟಾ ತಗೊಳ್ಳೋರು, ಡೈಲಿ ಬಾಟಾ ತಗೊಳ್ಳೋರು ಊಟ ಇಲ್ಲದೆ ಊರುಗಳಿಗೋಗಿ ವ್ಯವಸಾಯ ಮಾಡ್ತಾರೆ. ವ್ಯವಸಾಯ ಮಾಡೋಕ್ಕೋದ್ರು ನಾರ್ತ್ ಕರ್ನಾಟಕದಲ್ಲಿ ಮಳೆ. ಈ ಥರ ಒಂದು ಸಂದರ್ಭದಲ್ಲಿ ಕೆಲವರು ನಟರು, ಹಿರಿಯ ನಟರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ಈ ಮಾಡೆಲ್ ಕೋಆರ್ಡಿನೇಟರ್ಸು ಮತ್ತು ನಟಿಯರು, ರಾತ್ರೋರಾತ್ರಿ ಮಾಡೋ ದುಡ್ಡು ಮಾಡೋರಂಥ ನಟಿಯರು, ಇವರೆಲ್ಲ ಪಾರ್ಟಿ ಮಾಡ್ತಿದ್ದಾರೆ, ಡ್ರಗ್ಸ್ ತೊಗೊಳ್ತಿದ್ದಾರೆ. ಇದಕ್ಕಿಂತ ಖಂಡನೀಯ ಮತ್ತು ದುರಂತ ಬೇರೆ ಇಲ್ಲ. ನಾವು ನೀವು ಹೇಳಿದ್ರಲ್ಲ, ಕೂಗಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ಈ ಥರ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ, ಮೂರನೇ ಪೀಳಿಗೆಯ ನಟರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ನಟಿಯರು ಇನ್ವಾಲ್ವ್ ಆಗಿದ್ದಾರೆ, ತನಿಖೆ ಮಾಡಿ ಯಾವ ಯಾವ ಪಾರ್ಟಿ ಅಂತ ನಾವು ಹೇಳ್ತೀವಿ, ಎಲ್ಲೆಲ್ಲಿ ನಡೀತಾ ಇದೆ ನಿಮಗೆ ಗೊತ್ತಿದೆ. ಈ ಥರ ಒಂದು ದುರಂತದ ಸ್ಥಿತಿಯಲ್ಲೂ ಈ ಥರ ಪ್ಯಾಂಡಮಿಕ್ಕಲ್ಲೂ ಈ ಥರ ಮಾಡ್ತಾರೆ ಅಂದರೆ ಇದಕ್ಕಿಂತ ಬೇಜವಾಬ್ದಾರಿ ಕೆಲಸ ಇನ್ನೇನಿದೆ? ಅಲ್ಲ, ಕೊರೋನಾ ವಿಚಾರ ತಾವು ಈ ಥರ ಸಮಯದಲ್ಲಿ ಪೊಲೀಸ್ ಆಫೀಸರ್ಸು, ರಾಜಕಾರಣಿಗಳ ಸಂದರ್ಭದಲ್ಲಿ ನೀವೇ ಹೇಳ್ದಂಗೆ ಪಾಪ ಜನ ಒಂದು ಹೊತ್ತಿನ ಊಟಕ್ಕೆ ಕಾಯ್ತಾ ಇದ್ರು, 1/2 ಲೀಟ್ರ್ ಹಾಲು ಕೊಡೋದಕ್ಕೆ 2 ಕಿಲೋಮೀಟರ್ ಕ್ಯೂ ನಿಂತ್ಕೋತಾ ಇದ್ರು ತಗೊಳ್ಳೋದಕ್ಕೆ ಫ್ರೀ ಹಾಲನ್ನು. ಅಂಥ ಟೈಮ್ನಲ್ಲಿ 3-3.5 ಕೋಟಿ ರೂಪಾಯಿ ಬಿಸ್ನೆಸ್ ಆಗಿದೆ ಸ್ಯಾಂಡಲ್ವುಡ್ನಲ್ಲಿ, ಡ್ರಗ್ಸ್ ಮಾರಾಟ ಆಗಿದೆ ಅಂತಕ್ಕಂಥ ಮಾಹಿತಿ ಕೊಡ್ತಾರಲ್ಲ, ಇನ್ನೇನು ಹೇಳಬೇಕು ಸರ್ ಇದಕ್ಕೆ? ಹಾಗಾದರೆ
ಇನ್ನೇನು ಹೇಳ್ತೀರ ನೋಡಿ, ನಾನು ಅದೇ ಇದು ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರಿ, ಅದ್ಭುತವಾದ ಪ್ರಶ್ನೆ. ಕನ್ನಡ ಚಿತ್ರರಂಗದ ಹಿರಿಯರು ಇವತ್ತು ಬಂದು ರಿಕ್ವೆಸ್ಟ್ ಅಲ್ಲ, ಕೇಳ್ಕೋಬೇಕು ಕಮಿಷನರ್ನ ಮತ್ತು ಪೊಲೀಸ್ ಆಫೀಸರ್ಸ್ನ, ಯಾರು ಇನ್ವಾಲ್ವ್ ಆದರೆ ಅವ್ರಿಗೆಲ್ಲ ಕೇಳ್ಕೊಳ್ಳೋದಲ್ಲ, ಡಿಮ್ಯಾಂಡ್ ಮಾಡಬೇಕು. ನೀವು ಹೇಳ್ದಂಗೆ ಮೂರುವರೆ ಕೋಟಿ, ಅದಕ್ಕಿಂತ ಜಾಸ್ತಿ ಆಗಿದೆ. ಇವ್ರಿಗೆ ಮಾಹಿತಿ ಸಿಕ್ಕಿರೋದಷ್ಟು. ಅದೇ ಮೂರುವರೆ ಕೋಟಿ ಇವತ್ತು ಕಾರ್ಮಿಕರಿಗೆ, ನಮ್ಮ ಇಂಡಸ್ಟ್ರಿಯ ಕಾರ್ಮಿಕರು ಕೊಟ್ಟಿದ್ರೆ ಅವರು ಸಂಸಾರಕ್ಕೊಂದು ಎರಡು ಹೊತ್ತಿನ ಊಟ ಆಗಿರೋದು. ಹೌದೌದು, ನಿಜ. ಇದು ರಾಜಕಾರಣಿಗಳು ಯಾರಿದ್ದಾರೆ, ಅವ್ರ ಮಕ್ಕಳು ಯಾರು, ಈ ಮಾಡೆಲ್ ಕೋಆರ್ಡಿನೇಟರ್ಗಳು ಯಾರು, ಮತ್ತು ಕೆಲವು ಪತ್ರಕರ್ತರು ಯಾರು, ನಟಿಯರು ಯಾರು, ಇದು ಓಪನ್ ಡೊಮೈನಲ್ಲಿ ನಮ್ಮ ನಿಮ್ಮ ವೀಕ್ಷಕರಿಗೆ ಗೊತ್ತಿದೆ, ಓದುಗರಿಗೆ ಗೊತ್ತಿದೆ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಿದೆ ಹೆಸರುಗಳು, ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕಿಂತ ನಾಚಿಕೆ ಗೇಡಿನ ಕೆಲಸ ಇನ್ನೇನಿಲ್ಲ ಪೊಲೀಸ್ ಆಫೀಸರ್ಸ್ಗೆ. ಯಾಕಂದರೆ ವೀಕ್ಷಕರು ಸಾಮಾನ್ಯ ಜನರು ಹೆಸರುಗಳನ್ನ ಬಹಿರಂಗಪಡಿಸ್ತಾ ಇದ್ದಾರೆ, ಅದು ನೀವು ಬಹಿರಂಗಪಡಿಸ್ತಾ ಇಲ್ವಲ್ಲ ಅನ್ನೋದೇ ಒಂದು ನಾಚಿಕೆಯ ಒಂದು ಸಂದರ್ಭ ಇದು ಅಂತ ಹೇಳ್ಬೋದು. ಅಲ್ಲ ಸರ್, ನಾವು ಇತಿಹಾಸವನ್ನು ನೋಡ್ತಾ ಹೋದ್ರೆ ನಟ ನಟಿಯರಾಗ್ಲಿ ಸ್ಯಾಂಡಲ್ವುಡ್ ನಲ್ಲಿ ಒಂದು ಹೆಸರು ಮಾಡಬೇಕು ಅಂದ್ರೆ ಅದೊಂದು ತಪಸ್ಸು ಆಗ್ತಾ ಇತ್ತು. ಏಕಾಏಕಿ ಖ್ಯಾತಿ ಮತ್ತು ಹಣ ಯಾರಿಗೂ ಸಿಗ್ತಿರ್ಲಿಲ್ಲ, ಅದೊಂದು ದೊಡ್ಡ ತಪಸ್ಸು ಆಗ್ತಾ ಇತ್ತು. ಈಗ ಮೂರನೇ ಪೀಳಿಗೆಯ ನಟ ನಟಿಯರು ಅವರಿಗೆ ಇವೆಲ್ಲ ಬೇಕಾಗಿಲ್ಲ, ಶಾರ್ಟ್ಕಟ್ ಅವ್ರಿಗೆ. ಇವತ್ತು ರಾತ್ರಿ ಕಳೆದು ಬೆಳಗಾಗೋದ್ರೊಳಗಡೆಗೆ ನನಗೆ ದುಡ್ಡು ಬಂದ್ಬಿಡಬೇಕು, ಹೆಸರು ಬಂದ್ಬಿಡಬೇಕು, ಅದಕ್ಕೋಸ್ಕರ ಈ ಎಲ್ಲ ಜಾಲಗಳಿಗೆ ಬಲಿ ಆಗ್ತಾ ಇದ್ದಾರ ಅಂತ ನನ್ನ ಪ್ರಶ್ನೆ. ಖಂಡಿತ ಖಂಡಿತ ರಾತ್ರೋರಾತ್ರಿ ದುಡ್ಡು ಮಾಡಿದ್ದಾರೆ. ರಾತ್ರೋರಾತ್ರಿ ಕಾರ್ಗಳು, ಜಾಗ್ವಾರು, ಮರ್ಸಿಡೀಸು, 1.5 ಕೋಟಿ ಕಾರ್ಗಳು, ಅಪಾರ್ಟ್ಮೆಂಟ್ಗಳು, ಡಿಸೈನರ್ ವೇರ್ಗಳು. ಹಾಸ್ಯಾಸ್ಪದ ಅಂದರೆ ಮೂರನೇ ಪೀಳಿಗೆ ನಟಿಯರು ಅಂದರೆ ಇವ್ರಿಗೆಲ್ಲ ಕನ್ನಡನೇ ಸರಿಗೆ ಮಾತಾಡಕ್ಕೆ ಬರಲ್ಲ ಸೆಟ್ಟಿಗೆ ಬಂದರೆ. ಹೌದು, ಸೆಟ್ಟಿಗೆ ಬಂದು ಈ ಥರ ಗಾಂಜಾ ಈ ಥರ ಡ್ರಗ್ಸ್ ತೊಗೊಂಡು ಉದಾಹರಣೆಗಳಿದೆ. ದುರಂತ ಇದು ನಿಜವಾಗ್ಲು. ಇಷ್ಟು ಮಾಹಿತಿಗಳು ಕೊಟ್ಟಾದ್ಮೇಲೂ ಇವಾಗ ನೀವು ಬಹಿರಂಗಪಡಿಸ್ಲಿಲ್ಲ, ತನಿಖೆ ಮಾಡಲಿಲ್ಲ ಅಂದರೆ ನಾವು ಇನ್ನೇನು ಹೇಳಬೇಕು, ಇನ್ನೆಷ್ಟು ಕೂಗಾಡಬೇಕು? ಬಟ್ ಅನ್ಫಾರ್ಚುನೇಟ್ ಅಂತ ಅನ್ಸುತ್ತಲ್ವಾ ಸರ್, ಪೋಸ್ಟ್ ಮಾರ್ಟಮ್ ಮಾಡಲ್ಲ, ತನಿಖೆ ಮಾಡಲ್ಲ. ಕೆಲವರ ಹೆಸರುಗಳು ಬಹಿರಂಗ ಆಗ್ಬಿಟ್ರೆ ಪ್ರತಿಯೊಬ್ಬರು ಮೂಗ ಮೇಲೆ ಬೆರಳಿಟ್ಕೋತಾರೆ. ಕೆಲವ್ರ ಹೆಸರು ಬಹಿರಂಗ ಆಗ್ಬಿಟ್ರೆ ಇವರು ಡ್ರಗ್ಸ್ ತಗೋತಾ ಇದ್ರಾ, ಇವರು ಡ್ರಗ್ಸ್ ಡೀಲ್ ಮಾಡ್ತಾ ಇದ್ರಾ ಅಂತನ್ಬಿಟ್ಟು ಅಂಥ ಹೆಸರುಗಳಿದೆ. ಬಟ್ ಪ್ರೆಷರ್ ಇಂದಾಗಿ ಪೊಲೀಸರು ಹೆಸರುಗಳನ್ನ ಬಹಿರಂಗ ಪಡಿಸ್ತಾ ಇಲ್ಲ ಅಂತ ಈ ಕ್ಷಣದ ಮಾಹಿತಿ ಇದು ನಾವು ಕೊಡಬಹುದಾಗಿರ್ತಕ್ಕಂಥದ್ದು. ಏನಂತೀರಾ ಸರ್ ಹಾಗಾದ್ರೆ? ಖಂಡಿತವಾಗ್ಲೂ ನನ್ನ ರಿಕ್ವೆಸ್ಟು ನಿಮ್ಮ ವಾಹಿನಿ ಮೂಲಕ ಯಾರು ಕನ್ಸರ್ನ್ಡ್ ತನಿಖೆ ಆಫೀಸರ್ಸ್ ಇದ್ದಾರೋ, ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಇದ್ದಾರೋ, ಅವ್ರಿಗೊಂದು ರಿಕ್ವೆಸ್ಟು. ನೀವು ಒಂದು ದಿನದಲ್ಲಿ ತನಿಖೆ ಮಾಡ್ಬೋದು, ನಿಮಗೆ ಗೊತ್ತಿದೆ ಹೆಸರು, ಬ್ಲಡ್ ಟೆಸ್ಟ್ ಮಾಡ್ಬೋದು, ನಿಮಗೆಲ್ಲ ರಿಸಾರ್ಟ್ ಯಾವ್ದ್ರಲ್ಲಿ ಮಾಡ್ತಾರೆ ಪಾರ್ಟಿ ಗೊತ್ತಿದೆ, ಅದನ್ನು ತನಿಖೆ ಮಾಡಿ ಬಹಿರಂಗಪಡಿಸಿ ಅದು ನೋಡಿ ನೀವು ಯಾವ ಥರ ಈ ಒಂದು ಬಬಲ್ ಯಾವ ಥರ ಬರ್ಸ್ಟ್ ಆಗುತ್ತೆ, ಯಾವ ಥರ ಒಂದು ದೊಡ್ಡ ಇಶ್ಯೂ ಆಗುತ್ತಿದ್ದು. ಮತ್ತು ಈ ಇಶ್ಯೂಯಿಂದ ದೊಡ್ಡ ಇಶ್ಯೂ ಆಗೋದಲ್ಲ ನಮ್ಮ ಕಾಳಜಿ, ಇಡೀ ಕನ್ನಡ ಚಿತ್ರರಂಗಕ್ಕೆ ಈ ಕಳಂಕದಿಂದ ಹೊರಗೆ ಬರ್ಬೋದು. ಇಡೀ ಕನ್ನಡ ಚಿತ್ರರಂಗ ಡ್ರಗ್ಸ್ ಮಾಫಿಯಾ ಇಲ್ಲ, ಹಲವಾರು ಜನ ನೀವು ಹೇಳ್ದಂಗೆ ತಪಸ್ಸಿಂದ ಬಂದಿದ್ದಾರೆ ಇಲ್ಲಿ, ಒಂದು ಡಿಸಿಪ್ಲಿನಿಂದ ಬಂದಿದ್ದಾರೆ, ಅಲ್ಲಿ ಜವಾಬ್ದಾರಿ ಇದೆ, ಸೋಷಿಯಲ್ ಕಮಿಟ್ಮೆಂಟ್ ಇದೆ. ಇವತ್ತು ಹಿರಿಯ ನಟರ ಒಂದು ಕಾಂಟ್ರಿಬ್ಯೂಷನ್ ನಾವು ನೆನೆಸ್ಕೋಬೇಕು. ಇಡೀ ಕನ್ನಡ ಚಿತ್ರರಂಗ ಇದರಲ್ಲಿಲ್ಲ ಅಂತ ಹೇಳ್ತೀನಿ ಮತ್ತೆ. ಆದರೆ ದಯಮಾಡಿ ಬಹಿರಂಗಪಡಿಸಿ ತನಿಖೆ ಮಾಡಿ ಬಹಿರಂಗಪಡಿಸಿ. ನಿಮ್ಮಲ್ಲಿ ತನಿಖೆ ಆಗಿರೋದಿದೆ, ನಿಮ್ಮ ಹತ್ರ ರಿಪೋರ್ಟು. ಆ ಡ್ರಗ್ ಮಾಫಿಯವ್ರ ಹೆಸರು ಕೊಟ್ಟಿದ್ದಾರೆ, ಆ ಹೆಸರಿನ ನಿಮಗೂ ಗೊತ್ತಿದೆ. ನಿಮಗೆ ಇವತ್ತಿನ ಒಂದು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಡಿಜಿಟಲ್ ಒಂದು ವರ್ಲ್ಡಲ್ಲಿ ಇವತ್ತು ನಿಮ್ಗೆ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನೋದೆಲ್ಲ ಗೊತ್ತಿದೆ, ನಿಮ್ಗೆ ಸಿಕ್ಕಿದೆ ಮಾಹಿತಿ. ಯಾವ ಥರ ಒಂದು ಸುಶಾಂತ್ ಸಿಂಗ್ ರಚ್ಪುಟ್ಟಿನ ಒಂದು ಇನ್ಸಿಡೆಂಟು, ಸೂಯಿಸೈಡಿಂದ ಮರ್ಡರು, ಮರ್ಡರಿಂದ ನೆಪೋಟಿಸಮಿಂದ ಮರ್ಡರು ಅಂತ ಮತ್ತು ಹಲವಾರು ಹೆಸರುಗಳು ಬಿತ್ತು ಆಚೆ, ಹಲವಾರು ಹೆಣ್ಣುಗಳು ಆಚೆ ಬಂತು. ಆ ಥರ ಇವತ್ತು ಕನ್ನಡ ಚಿತ್ರರಂಗದಲ್ಲೂ ಹಲವಾರು ಹೆಸರುಗಳು ಬರುತ್ತೆ, ಯಾರ್ಯಾರು ಮಾಡ್ತಾರೆ. ಯಾಕೆ ಅಂತಂದರೆ 18 ಜನ ಏಜೆಂಟ್ಸೇ ಇದ್ರಂತೆ, ಅವ್ರು ಹೇಳಿರೋ ಪ್ರಕಾರನೇ 18 ಜನ ಈ ಆರ್ಟಿಸ್ಟ್ಗಳು ಕೊಡ್ತಾಯಿದ್ರು. 18 ಜನ ಇದ್ರೆ ಇನ್ನು ಎಷ್ಟು ಜನ ತಗೊಳ್ತಾ ಇದ್ರು? ಇದು ಹೊರಗೆ ಬಂದಾಗ ಇಂಡಸ್ಟ್ರಿ ಕ್ಲೀನ್ ಆಗುತ್ತೆ, ಮತ್ತು ಈ ಒಂದು ಕಳಂಕ, ಈ ಒಂದು ಕೆಟ್ಟ ಹೆಸರಿಂದ ಹೊರಗೆ ಬರ್ಬೋದು. ಮತ್ತು ಈ ಹಿಂದೆ ಯಾವ ಥರ ಕನ್ನಡ ಇಂಡಸ್ಟ್ರಿ ಇತ್ತು, ಆ ಥರ ಒಂದು ಸಂಸ್ಕೃತಿ ಸಂಸ್ಕಾರದಿಂದ, ಒಂದು ಡಿಸಿಪ್ಲಿನಿಂದ ಇರ್ಬೋದು. ಮತ್ತು ಇದು ಸಣ್ಣ ಪುಟ್ಟ ಅಲಿಗೇಷನ್ ಅಲ್ಲ, ಇದು ಹೌದು ಡ್ರಗ್ಸ್ ಅಲಿಗೇಷನ್ನು, ಅಲಿಗೇಷನ್ ಅಷ್ಟೇ ಅಲ್ಲ,
ಹಲವಾರು ಆರೋಗ್ಯ ಕೆಟ್ಟೋಗಿದೆ, ಹಲವಾರು ಪ್ರೊಡ್ಯೂಸರ್ಸ್ ನಿಮ್ಮಾಪಕರು ದುಡ್ಡು ಹಾಕಿದವರು ಕಾಯ್ತಾ ಇರ್ತಾರೆ, ಆರ್ಟಿಸ್ಟ್ಗಳು ಬರಲ್ಲ ಟೈಮ್ಗೆ, ನೆಕ್ಸ್ಟ್ ಡೇ 4 ಗಂಟೆ ಬೆಳಿಗ್ಗೆ ತನಕ ಪಾರ್ಟಿ ಮಾಡಿ, ಸ್ಟ್ರೋಕ್ ಆಗಿದೆ, ಬ್ರೈನ್ ಹ್ಯಾಮರೇಜ್ ಆಗಿದೆ, ಹಲವಾರು ಜನ ಏನೇನಾಗಿದೆ ಅಂತೆಲ್ಲ ಹೇಳಬಲ್ಲೆ. ಅಲ್ಲ ಸರ್, ಸ್ಯಾಂಡಲ್ವುಡ್ ನಲ್ಲಿ ಒಂದು ಕಡೆ ಡ್ರಗ್ಸ್ ತಗೋತಾರೆ, ಇನ್ನೊಂದು ಕಡೆ ಹೈ ಲೆವೆಲ್ ಪ್ರಾಸ್ಟಿಟ್ಯೂಷನ್ ನಡೆಯುತ್ತೆ ಅಂತ ತಾವು ಹೇಳ್ತೀರಿ, ಇನ್ನೊಂದು ಕಡೆ ಹನಿ ಟ್ರ್ಯಾಪ್ ಮಾಡಿದ್ರು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ, ಬ್ಲಾಕ್ ಮೇಲ್ಗಳು ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಹೆಂಗಿದ್ದ ಸ್ಯಾಂಡಲ್ವುಡ್ ಹೆಂಗಾಯ್ತು ಅಂತ ಜನಗಳಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಸರ್, ಕನ್ನಡಿಗರಿಗೆ ಗೊಂದಲ ಆಗ್ಬಿಟ್ಟಿದೆ. ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಸ್ಯಾಂಡಲ್ವುಡ್ ನಲ್ಲಿ, ಯಾರು ಪ್ರಾಮಾಣಿಕರು ಯಾರು ಅಪ್ರಾಮಾಣಿಕರು, ಯಾರು ಸಾಚಾಗಳು ಅಂತಕ್ಕಂಥದ್ದು. ಇದು ಹೆಸರು ಹೊರಗೆ ಬರಲಿಲ್ಲ ಅಂತಂದ್ರೆ 100% ಇಡೀ ಸ್ಯಾಂಡಲ್ವುಡ್ ಗೆ ಕೆಟ್ಟ ಹೆಸರು ಸರ್. ಇದು ನಾನು ನಿಮ್ಮ ವಾಹಿನಿ ಮೂಲಕ ನಿಮ್ಮ ಮೂಲಕ ಕೇಳ್ಕೊಳ್ಳೋದು, ಒಂದು ಹೆಸರುಗಳನ್ನ ಬಹಿರಂಗಪಡಿಸಿ, ತನಿಖೆ ಮಾಡಿ ಆದಷ್ಟು ಬೇಗ ಹೆಸರುಗಳನ್ನ ಬಹಿರಂಗಪಡಿಸಿದ್ರೆ ನಾವು ನೀವು ಸಪೋರ್ಟ್ ಇದ್ದೀವಿ, ನಾವು ನೀವು ಎಲ್ಲರೂ ಪೊಲೀಸ್ ಆಫೀಸರ್ಸ್ಗಳು ಸಪೋರ್ಟ್ ಇದ್ದೀವಿ. ಯಾಕೆ ಅಂದರೆ ಇದು ಒಂದು ಸಣ್ಣ ಒಂದು ಜಾಲ ಅಲ್ಲ, ದೊಡ್ಡ ಒಂದು ಜಾಲ. ಇದು ಹಲವಾರು ಜನ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲ ಹೊರಗೆ ಬರುತ್ತೆ, ಕ್ಲೀನಪ್ ಆಗುತ್ತೆ. ಇವತ್ತು ರಾಜಕಾರಣಿ ಮಕ್ಕಳು ಈ ಒಂದು ಚಿತ್ರರಂಗದ ಒಂದು ಗ್ಲ್ಯಾಮರ್ ಇಂಡಸ್ಟ್ರಿಯ ಒಂದು ವ್ಯಾಮೋಹದಿಂದ ಬಂದಿರೋರು ಮತ್ತು ಹಿರಿಯ ನಟರು, ಅವ್ರದ್ದು ತಪ್ಪಸ್ಸಿದೆ ಇಲ್ಲಿ. ಆ ನಟರ ಮಕ್ಕಳು ಇವತ್ತು ದುಡ್ಡಿನ ಒಂದು ಏನಂತಾರೆ ಅಹಂಯಿಂದ ಬಂದಿರೋರು, ಮತ್ತು ಇನ್ನು ಕೆಲವರು ನಟರು ಶೋಕಿಯಿಂದ ಬಂದಿರೋದು, ಮತ್ತು ನಟಿಯರು ರಾತ್ರೋರಾತ್ರಿ ದುಡ್ಡು ಮಾಡಬೇಕು, ರಾತ್ರೋರಾತ್ರಿ ನನಗೆ ಮನೆ ಬೇಕು, ರಾತ್ರೋರಾತ್ರಿ ಗಾಡಿ ಬೇಕು, ಡಿಸೈನರ್ ವೇರ್ ಹಾಕೋಬೇಕು ಅನ್ನೋರು, ಇವೆಲ್ಲರ ಒಂದು ಹೆಸರು ಆಚೆ ಬರುತ್ತೆ, ಕ್ಲೀನಪ್ ಆಗುತ್ತೆ ಇಂಡಸ್ಟ್ರಿ. ನಾವಿದ್ದೀವಿ ನಿಮ್ಮ ಸಪೋರ್ಟ್ಗೆ, ನಾವು ನೀವು ಎಲ್ಲರೂ ಇದ್ದೀವಿ. ಕ್ಲೀನಪ್ ಆಗಲಿ ಆದಷ್ಟು ಬೇಗ, ಇಲ್ಲಿ ಇಲ್ಲೇ ನಿಲ್ಲಿಸ್ಬೇಡಿ. ಯಾಕಂದರೆ ಇವತ್ತು ನೋಡ್ತಾ ಇದ್ದೀರಾ ನೀವು, ನ್ಯಾಷನಲ್ ಮಾಧ್ಯಮದವರು ಇದನ್ನು ಸುಶಾಂತ್ ಸಿಂಗ್ ರಚಿಬಿಟ್ಟು ಸೂಯಿಸೈಡ್ ಅಂತ ಅಲ್ಲಿಗೆ ಕ್ಲೋಸ್ ಮಾಡ್ಬೋದಿತ್ತು. ಆದರೆ ಅಲ್ಲಿನ ಮಾಧ್ಯಮಕ್ಕೆ ಥ್ಯಾಂಕ್ಸ್ ಹೇಳಬೇಕು, ಇನ್ವೆಸ್ಟಿಗೇಟ್ ಅವ್ರು ಮಾಡಿದ್ರು, ಪೊಲೀಸ್ ಆಫೀಸರ್ಸ್ ಅಲ್ಲ. ಅಲ್ಲಿ ಕೆಲವರು ಕಂಗನ ಅಂತವರು ನನ್ನಂಥವರು ಬಂದರು ಆಚೆ ಮಾತಾಡಿದ್ರು, ಇದರಿಂದ ಹಲವಾರು ಹೆಸರುಗಳು ಬಂತು ಆಚೆ, ಹಲವಾರು ವಿಷಯಗಳು ಬಂತು, ಏನೇನು ಆಗ್ತದೆ ನಿಜವಾಗ್ಲೂ ಅಂತ. ಯಾಕಂದರೆ ಇವತ್ತು ಯುವ ಪೀಳಿಗೆಯವರು ಕನಸು ಕಂಡುಕೊಂಡು ಬರ್ತಾರೆ ಆಯಿತು ಇಂಡಸ್ಟ್ರಿಗೆ, ಅವ್ರಿಗೆ ಈ ಥರ ಒಂದು ಕೆಟ್ಟ ಹೆಸರು, ಡ್ರಗ್ ಮಾಫಿಯಾ ಮತ್ತು ಪ್ರಾಸ್ಟಿಟ್ಯೂಷನ್ನು ಹನಿ ಟ್ರ್ಯಾಪು ಇವೆಲ್ಲ ಇದೆ ಅಂದಾಗ ನುಚ್ಚು ನೂರಾಗ್ತಾರೆ, ಡಿಪ್ರೆಷನ್ ಒಳಗಾಗ್ತಾರೆ. ಒಂದು ಮಾತನ್ನ ತಾವು ಮಾತಿನ ಮಧ್ಯದಲ್ಲಿ ಹೇಳಿದ್ರಿ, ಪಾರ್ಟಿ ಮಾಡಿ ಡ್ರಗ್ಸ್ ತಗೊಂಡು ಸೆಟ್ಟಕ್ಕೆ ಬರದೆ ಇರೋ ಉದಾಹರಣೆಗಳಿದೆ ಅಂತನ್ಬಿಟ್ಟು, ಅಂದ್ರೆ ಆ ಸಂದರ್ಭದಲ್ಲಿ ಇದು ಇನ್ನೂ ಮೊಳಕೆ ಸ್ಟೇಜ್ ನಲ್ಲಿ ಇದ್ದಾಗ್ಲೇನೆ ಆಗ್ಲೇ ಅದನ್ನ ಸಂಬಂಧಪಟ್ಟ ನಿರ್ಮಾಪಕರು ನಿರ್ದೇಶಕರು ಎಕ್ಸ್ಪೋಸ್ ಮಾಡಿ ನೋಡಿ ಇಂಥವರಿಂದ ನಮ್ಗೆ ಈ ತರ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟಿದ್ರೆ ಬಹುತೇಕ ಇಷ್ಟು ಬೃಹತ್ ಆಗಿ ಇದು ಸ್ಯಾಂಡಲ್ವುಡ್ ನಲ್ಲಿ ಆವರಿಸ್ಕೋತಾ ಇರ್ಲಿಲ್ವೇನೋ ಅಂತ ನನಗೆ ಅನಿಸ್ತಾ ಇದೆ. ನೋಡಿ, ನಿರ್ಮಾಪಕರು ಅನ್ನದಾತರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ, ಅವರು ದುಡ್ಡು ಹಾಕಿರ್ತಾರೆ, ಎಲ್ಲೆಲ್ಲಿಂದನೋ ದುಡ್ಡು ತಂದಿರ್ತಾರೆ, ಸಿನಿಮಾ ಮುಗಿದ್ರೆ ಸಾಕಪ್ಪ ಅಂತ ಇರ್ತಾರೆ, ಇವರು ಡೇಟ್ಸ್ ತೊಗೊಂಡಿರ್ತಾರೆ ಮತ್ತು ದುಡ್ಡು ಕೊಟ್ಟಿರ್ತಾರೆ, ಯಾವುದೋ ಮಾರ್ಕೆಟ್ ಇಲ್ಲದೆ ಇರೋಂಥ ನಟರನ್ನೆಲ್ಲ ತೊಗೊಂಡು ಪಿಕ್ಚರ್ ಮುಗಿಸಿದ್ರೆ ಸಾಕು, ಹಲವಾರು ಜನ ಬರೀ 100 ಜನ ಅಲ್ಲ 500 ಜನ ಈ ಒಂದು ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ನೀವು ಪಿಕ್ಚರ್ ನಡೀತಾ ಇರಬೇಕಾದ್ರೆ ಅಥವಾ ರಿಲೀಸ್ ಆಗಬೇಕಾರೆಲ್ಲ ಈ ಥರ ಅವರು ಬಂದು ಏನಂತಾರೆ ಮುಂದೆ ಬಂದು ಹೆಸರುಗಳನ್ನ ಬಿಟ್ಟರೆ ಅಥವಾ ಆ್ಯಕ್ಷನ್ ತೊಗೊಂಡ್ರೆ ಅವ್ರು ಹಾಕಿರೋ ದುಡ್ಡು ಫುಟ್ಪಾತ್ಗೆ ಬಂದ್ಬಿಡ್ತಾರೆ ಅವರು. ನೀವು ಅವ್ರಿಗೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಇರಾ, ಅವ್ರು ಆ್ಯಕ್ಷನ್ ತೊಗೊಳಕ್ಕೆ ಹೇಳಿ ಅಂತ ನಾನು ಹೇಳ್ತಾ ಇಲ್ಲ. ನಿರ್ಮಾಪಕರಾಗಲಿ ಅನ್ನದಾತರಾಗಲಿ ನಿರ್ದೇಶಕರಾಗಲಿ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಇವತ್ತು ನಿಮ್ಮ ಹತ್ರ 4 ಶೀಟಿನ ಒಂದು ಲಿಸ್ಟ್ ವಿತ್ ಹೆಸರುಗಳು ಒಂದು ಸ್ಟೇಟ್ಮೆಂಟ್ ಇದೆ ಡ್ರಗ್ ಮಾಫಿಯಾದು, ಆ ಸ್ಟೇಟ್ಮೆಂಟ್ ಮೂಲಕ ನಿಮ್ಮ ಹತ್ರನೂ ಇನ್ಫಾರ್ಮೇಷನ್ ಇದೆ. ನಿಮ್ಮ ಹತ್ರ ಇನ್ಫಾರ್ಮೇಷನ್ ಇಲ್ಲ ಅಂತಲ್ಲ, ಕಾರ್ ಯಾವತ್ತು ನಿಮಗೆ ಮಾದಕ ವಸ್ತುಗಳು ಸಿಕ್ತೋ ಅವಾಗಿಂದ ನಿಮಗೆ ಇನ್ಫಾರ್ಮೇಷನ್ ಇದೆ, ಒಬ್ಬ ನಟ ಯಾವಾಗ ತೀರೋದ್ನೋ ಅವಾಗಿಂದ ಇನ್ಫಾರ್ಮೇಷನ್ ಇದೆ, ಇಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರಿ ನೀವು. ಯಾರ್ಯಾರು ರಾಜಕಾರಣಿಗಳ ಹೆಸರು ಫೋನ್ ಕಾಲ್ಗಳು ಬಂತು ಅನ್ನೋದು ನಮಗೆ ಗೊತ್ತಿದೆ, ನಿಮಗೆ ರಾಜಕಾರಣಿ ಮಕ್ಕಳುಗಳು ಫೋನ್ ಬಂತು ಅಂತ ಗೊತ್ತಿದೆ ನಮಗೆ, ಯಾವ ಮಾಡೆಲ್ ಕೋಆರ್ಡಿನೇಟ್ರು ಪತ್ರಕರ್ತರು ಮತ್ತು ನಟಿಯರು ಇದ್ರು ಅನ್ನೋದು ಗೊತ್ತಿದೆ. ಇದನ್ನು ಬಹಿರಂಗಪಡಿಸಿ ಅಂತ ಕೇಳ್ಕೊಳ್ತೀನಿ, ಇದನ್ನು ನಿಮ್ಮ ವಾಹಿನಿ ಮೂಲಕ ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಡಿ, ಮುಂದುವರೆಸಿ. ಇದೊಂದು ನ್ಯಾಷನಲ್ ಇಶ್ಯೂ ಆಗುತ್ತೆ ಮತ್ತು ಕನ್ನಡ ಚಿತ್ರರಂಗ ಇದರಿಂದ ಕ್ಲೀನಪ್ ಆಗುತ್ತೆ ಮತ್ತು ಇವತ್ತಿನ ಯುವ ಪೀಳಿಗೆಯರಿಗೆ ಮತ್ತು ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂತ ಕೇಳ್ತೀನಿ. ಥ್ಯಾಂಕ್ ಯು.